जगद सृष्टि लय के कारण श्री अमृत नारायण परम पावन निन्न चरण नम्मेल्ल कायक के प्रेरण
ನೀನು ಎಸ್ಟೇಟಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೀಯಾ? 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸ್ವಾಮಿ. ನಿಮ್ ಮಾಲೀಕರು ನಾಪತ್ತೆ ಆಗಿದ್ದೀನ, ನೀನ್ ಎಲ್ಲಿಗೆ ಹೋಗಿದ್ದೆ? ನನ್ ತಮ್ಮ ಪ್ಯಾಟೆಲ್ ಓದ್ತಾವನೆ ಸರ್, ಮೈಗೆ ಹುಷಾರಿಲ್ಲ ಅಂದ್ರು, ನೋಡ್ಕೊಂಬರೋಣ ಅಂತ ಹೋಗಿದ್ದೆ ಸರ್. ಅವನ್ ಯಾರೋ ಗೆಸ್ಟ್ ಬಂದಿದ್ನಂತಲ್ಲ, ಅವನ್ ಫೋಟೋ ಏನಾದ್ರು ಇದೆಯಾ? ಇಲ್ಲ ಸರ್, ಆದ್ರೆ ಅವನ್ ನಡ್ಕೊಳ್ಳೋ ರೀತಿ ಮಾತ್ರ ಬಹಳ ಕೆಟ್ಟದಾಗಿತ್ತು ಸರ್. ಅದ್ ಸರಿ, ಇವ್ರನ್ನೇನಾದ್ರೂ ಅವನು ಕೊಲೆ ಮಾಡಿರ್ಬೋದಾ, ಅಥವಾ ಇವ್ರನ್ನ ಇಟ್ಕೊಂಡು ಅವನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನ? ನಂಗೇನು ಗೊತ್ತಿಲ್ಲ ಸರ್. ನೀನೊಂದು ಕೆಲಸ ಮಾಡು, ಎಸ್ಟೇಟ್ ಬಿಟ್ಟು ಯಾವುದೇ ಕಾರಣಕ್ಕೂ ನಮ್ಮನ್ನು ಕೇಳದೆ, ನಮ್ಮ ಪರ್ಮಿಷನ್ ಇಲ್ಲದೆ ಎಲ್ಲೂ ಹೋಗ್ಕೂಡ್ದು. ಹಂಗೆ ಆಗ್ಲಿ ಸರ್. ಸರಿ, ನೀನೇನು ಹೊರಡು. ಸರಿ ಸರ್. ಹರಿಶ್ಚಂದ್ರ ಬದುಕಿದ್ರೆ ನನ್ನ ಬಂಡವಾಳ ಎಲ್ಲಿ ಬಯಲಾಗುತ್ತೋ ಅಂತ ಮುಗಿಸ್ಬಿಟ್ಟೆ ಅಷ್ಟೇ. ಬೇಜಾರಾಯ್ತಾ? ಕಳ್ಳ, ನನಗೆ ಗೊತ್ತು ನೀನು ಬೇಜಾರಾಗಿಲ್ಲ ಅಂತ. ಯಾಕಡು ನನಗೆ ಬೇಜಾರಾಗಿಲ್ಲ ನೋಡು, ಅದಕ್ಕೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ. ಈಶ್ವರ ಅಲ್ಲ ತೇರೆ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್. ಈಶ್ವರ ಅಲ್ಲ ತೇರೆ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್. ನನಗೋಸ್ಕರ ತನ್ನ ಜೀವನ ತ್ಯಾಗ ಮಾಡಿ ತ್ಯಾಗ ಮಾಡ್ತೀವಿ ಸರ್. ಅವನು ಮೇಣದ ಬತ್ತಿ ತರ ತನ್ನ ತಾನೇ ಸುಟ್ಕೊಟ್ಟು ನನ್ನ ಜೀವನಕ್ಕೆ ಬೆಳಕು ಕೊಟ್ಟು ಪುಣ್ಯಾತ್ಮ ಸರ್. ಸರ್, ಅವ್ರಿಲ್ದೆ ಬದುಕೋ ಶಕ್ತಿ ನನಗಿಲ್ಲ ಸರ್, ನನಗಿಲ್ಲ. ಬರಿ ಸರ್, ಬರಿ ನೋಡಿ ಸರ್, ಇವನೇ ಸರ್ ನಮ್ಮಣ್ಣ. ಟೇಕ್ ದ ಸ್ನ್ಯಾಪ್ಸ್ ನೋಡಿ, ಆ ಶೂಟ್ ಆಗಿರೋ ಜಾಗದಲ್ಲಿ ಕರೆಕ್ಟ್ ಆಗಿ ಎಕ್ಸ್ಪೋಸ್ ಮಾಡ್ಬಿಡಿ. ಇವನು ಕಂಪ್ಲೇಂಟ್ ಕೊಟ್ಟು ಬಂದ ತಕ್ಷಣ ಕೊಲೆ ಆಗಿರೋದು ನೋಡಿದ್ರೆ ಆ ಕೊಲೆಗಾರ ಇಲ್ಲೇ ಎಲ್ಲೋ ಅಡಗಿರ್ಬೇಕು. ಕಮಾನ್, ಬ್ರಿಂಗ್ ದ ಡಾಗ್ಸ್. ಇಲ್ಲ ಸರ್, ಇಲ್ಲ, ನಿಮ್ಮಿಂದ ಕೊಲೆಗಾರನ ಹಿಡಿದಕ್ಕೆ ಸಾಧ್ಯನೇ ಇಲ್ಲ. ನಾಯಿಗಳನ್ನ ಕರೆಸ್ತೀರಾ, ಅದು ವಾಸನೆ ನೋಡಿ ಕೆರೆ ಹತ್ರ ಹೋಗುತ್ತೆ. ಕೊಲೆಗಾರ ನೀರಲ್ಲೆಲ್ಲ ಬಿ ತಪ್ಪಿಸ್ಕೊಂಡಿದ್ದಾನೆ, ನಾವು ಅವ್ನು ಹಿಡಿದ ಹಿಡ್ತೀವಿ, ಸಮಾಧಾನ ಮಾಡ್ಕೊಂಡು ಅಂತ ನೀವನ್ನು ಸಮಾಧಾನ ಮಾಡ್ತೀರಾ? ಅಷ್ಟರಲ್ಲಿ ನಮ್ಮ ಅಡ್ಡ ಆತ್ಮ ಸುಟ್ಟು ಬೂದಿಯಾಗಿ ಹೋಗುತ್ತೆ ಸರ್. ನಾನು ಇದಕ್ಕೆ ಅವಕಾಶ ಕೊಡೋದಿಲ್ಲ. ನಮ್ಮ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನಾನು ಕೊಲೆಗಾರನ ಹಿಡಿದು ಸಾಯಿಸ್ಬೇಕು. ಅದು ಬದುಕಿದ್ರೆ ಸಾಧ್ಯ ಇಲ್ಲ ಸರ್. ಕೆರೆಗೆ ಬಿದ್ದು ಸತ್ತು ಯಾವಾಗ ಅವನು ಹಿಡಿತೀನಿ?
ನೀನೆಲ್ಲಿದ್ಯಾ? ಪೊಲೀಸ್ ಇಲ್ಲಿದ್ದಾನೆ ಬನ್ನಿ. ಸ್ವಲ್ಪ ಜವಾಬ್ದಾರಿ ಇಲ್ಲ ಹುಡುಗರಿಗೆ. ನೋಡಮ್ಮ ಬರೋ ಇಲ್ಲಿ. ಏನ್ ಬಿದೆ? ಹೋಗಿ ಆ ಬಾಳೆಕಂದು ಮಾವಿನ ಸೊಪ್ಪು ಬಂದಿದೆಯಾ? ನೋಡ್ ಹೋಗು, ಹೋಗಿ ನೋಡ್ ಹೋಗ. ಏ ಪುಟ್ಟ ಬರೋ ಇಲ್ಲಿ, ಆ ಗ್ಯಾಸ್ ಬಂದು ಕಾಯ್ತಾ ಇದ್ದಾನೆ, ಹೋಗಿ ಗ್ಯಾಸ್ ಇಳಿಸ್ಕೊ ಹೋಗು. ಹೋಗು ಸರಿ ಬುದ್ಧಿ, ಸ್ವಲ್ಪ ಜವಾಬ್ದಾರಿ ಇಲ್ಲ ಅವ್ರಿಗೆ. ಏನ್ ಮಾಡಿದ್ದು? ದೃಷ್ಟಿ ಲವಂದ್ರ ಏನ್ ತಿಳ್ಕೊಂಡಿದ್ಯಾ? ಹುಡುಗ ನೋಡ ಕೆಂಪ್ ಕೆಂಪಿದಾನೆ, ಅವನ ನಂಬಿಸಿ ನೀನೇ ನನ್ನ ಸರ್ವಸ್ವ, ನೀನ್ ಬಿಟ್ರೆ ಬೇರೆ ಗತಿಲ್ಲ ಅಂತ ಅವನ ಕೈ ಬಿಟ್ಬಿಡೋದು. ಕಡೆಗೆ ಅಪ್ಪ ಅಮ್ಮ ಹೇಳಿದ್ರು ಅಂತ ಅವ್ರು ನೋಡಿದ ಹುಡುಗನ ಮದುವೆ ಮಾಡ್ಕೊಂಡು ಸುಖವಾಗಿರೋದು. ಇದನ್ನೆಲ್ಲ ನೋಡ್ತಾ ಅವನು ಬೀದಿಗೆ ಕುಡ್ಕೊಂಡು ಕೊನೆಗೆ ಒಂದಿನ ಪ್ರಾಣ ಬಿಡ್ತಾನೆ. ಲೇ ಲೇ, ನೀನಂತ ಹುಡುಗಿರ್ನ, ನೀನಂತ ಹುಡುಗಿನ ಏನ್ ಮಾಡ್ಬೇಕು ಗೊತ್ತಾ? ಕಂಡು ಕಂಡ್ ಕಡೆ ಕಂಡು ಕಂಡ್ ಕಡೆ ಬ್ಲಾಸ್ಟ್ ಮಾಡಾಕ್ಬೇಕು. ನೀನ್ ಬೇಕಾದ್ರೆ ನಾನು ಬಿಟ್ಟು ಬದುಕ್ತೀಯ, ಆದ್ರೆ ನೀನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಕಣೆ. ನೀನು ನನ್ನ ಪಾಲಿನ ದೇವತೆ, ನನ್ನ ಪಾಲಿನ ಕಣ್ಣು. ಇಷ್ಟಕ್ಕೆಲ್ಲ ನೀನ್ ಕುದುಕಲ್ ತಾಳಿ ಅಂತ ಒಂದಿದ್ದಿದ್ರೆ ಇದೆಲ್ಲ ನಡೀತಾ ಇರಲಿಲ್ಲ. ಗಂಡು ಹೆಣ್ಣಿಗೆ ತಾಳಿ ಕಟ್ಟೋ ಅನ್ನೋ ಸಂಪ್ರದಾಯ ಇವತ್ತು ಈ ಕ್ಷಣ ನನ್ನಿಂದ ಬದಲಾಗಬೇಕು. ತಾಳಿ ಕಟ್ಟಿದ್ರೆ ಮಾತ್ರ ಗಂಡ ಹೆಂಡ್ತಿರೋ ಅನ್ನೋದು ತಪ್ಪು. ಮನಸ್ಸು 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 ಒಂದಾಗಬೇಕು. ಹಾ, ಇವತ್ತು ನಾವು ಮದುವೆ ಆಗ್ತಿರೋ ಸಂಪ್ರದಾಯ ಮುಂದಿನ ಪೀಳಿಗೆಗೆ ನಾದಿ ಹಾಕಬೇಕು. ಕಟ್ಕೋ ತಾಳಿನ.
ಯೋಚನೆ ಮಾಡಬೇಡ ಇವರು, ಮೇಲೊಬ್ಬಿದನಲ್ಲ ಏನೋ ದಾರಿ ತೋರಿಸ್ತಾನೆ, ಎದುರ್ಕೋಬೇಡ ಇರ. ಹಲೋ ಹಲೋ ಮಿಸ್ಟರ್ ಸರ್, ಕಾರು ಕೆಟ್ಟೋಗಿದೆ, ಇಲ್ಲಿ ಹತ್ರದಲ್ಲಿ ಯಾರಾದ್ರೂ ಮೆಕ್ಯಾನಿಕ್ ಸಿಗ್ತಾರ? ಈ ಕಾರ್ಡಲ್ಲಿ ಕಾರೇನು? ಹಾ, ಹೆಲಿಕಾಪ್ಟರ್. ಹೆಲಿಕಾಪ್ಟರ್ ಕೆಟ್ಟೋದ್ರು ರಿಪೇರಿ ಮಾಡೋನು ನಾನೇ. ಈ ಡ್ರೆಸ್ ನೋಡಿ ತಪ್ಪು ತಿಳ್ಕೋಬೇಡಿ. ಆ ಕಾರು ನಿಮ್ದೇನಾ? ಬಸ್ ಪ್ಯಾನಲ್. ಇವಳು ನನ್ನ ಹೆಂಡತಿ, ದಸ್ ಗ್ಯಾರ ಸ್ಪ್ಯಾನರ್ ಗಾಡಿ ಇದ್ದಾರೆ. ಹೆಂಡತಿ ಗಾಡಿ ಇದ್ದಾರೆ. ಪಗಳೆ ತಗೊಳೆ. ಓಹೋ, ನಮಸ್ಕಾರ. ಯೋಚನೆ ಮಾಡಿದ್ರೆ ಯಾವಾಗ್ಲೂ ಕೆಟ್ಟ ಕನ್ಸೆ ಬೀಳೋದು. ಮೇರಾ ದಸ್ ಗ್ಯಾರ ಕಾ ಸ್ಪ್ಯಾನರ್, ಆಪ್ಕಾ ಗಾಡಿ ರೆಡಿ ಹೈ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ನೋ ಪ್ರಾಬ್ಲಮ್ ಸರ್. ಈಗ ನಾವು ಊಟಿಗೆ ಹೋಗ್ತಾ ಇದೀವಿ. ನೋಥಿಂಗ್ ಪ್ರಾಬ್ಲಮ್. ಯು ಹನಿಮೂನ್ ಗೆ ಊಟಿ? ಹನಿಮೂನ್. ಐ ಗಾಟ್ ಇಟ್. ನ್ಯೂ ಕಪಲ್ ನಾ? ಹೇ ಲುಕ್ ಮ್ಯಾನ್, ಹನಿಮೂನ್ ಗೋಸ್ಕರ ಊಟಿವರೆಗೂ ಯಾಕೆ ಹೋಗ್ಬೇಕು? ನನ್ನ ಫ್ರೆಂಡ್ ಸ್ಟೇಟ್ ಇಲ್ಲೇ 3 kilometers ಇದೆ. ಐ ವಿಲ್ ಅರೇಂಜ್ ಇಟ್, ಐ ವಿಲ್ ಅರೇಂಜ್ ಇಟ್. ಪ್ಲೀಸ್ ಫಾಲೋ ಮೀ ಸರ್. ಸರ್, ಎಲ್ಲಿದೆ ಸರ್? ಫಾಲೋ ಮೀ ಸರ್. ನಿಮ್ಮ ದಸ್ಗಾರ ಸ್ಪ್ಯಾನರ್ ಫಾಲೋ ಮೀ ಸರ್. ಹನಿಮೂನ್ ಎಸ್ಟೇಟ್ ಎಲ್ಲಿದೆ ಹೇಳಿ. ಫಾಲೋ ಮೀ. ಒಳ್ಳೆ ವಿಚಿತ್ರ ಮನುಷ್ಯ, ಸ್ವಲ್ಪ ಲೂಸ್ ಅಂತ ಕಾಣುತ್ತೆ. ಸ್ಪ್ಯಾನರ್ ತಗೊಂಡು ಟೈಟ್ ಮಾಡಿದ್ರೆ ಎಲ್ಲ ಸರ್ ಹೋಗುತ್ತೆ. ಬಾ. ಚುಮ 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 ಚುಂಗಾರಿ ಹರ್
ಹೃದಯದ ಮರುಭೂಮಿ ತುಂಬ ಹುಣ್ಣಿಮೆ ಮುಂಗೋಳಿ ಚಮ ಚಮ ಚುಂಗಾರಿ ಚಮ 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 ಚುಂಗಾರಿ ಹೃದಯದ ಮರುಭೂಮಿ ತುಂಬ ಹುಣ್ಣಿಮೆ ಮುಂಗೋಳಿ ಮಥುರನ್ನ ಕಾರ್ಯಲ್ಲನ ಶಿಕಾರಿ ಮಥುರನ್ನ ಕಾರ್ಯಲ್ಲನ ಶಿಕಾರಿ ಲಂಬಡ ಲಂಬಡ ನಿದಿರೆಯ ತುಳಿವಿಲ್ಲ ಹಸಿವಿನ ಹಂಗಿಲ್ಲ ಪ್ರೀತಿಗೆ ಕೊನೆಯಿಲ್ಲ ಹಾಡಿಗೆ ಕೊನೆಯಿಲ್ಲ ಮಥುರನ್ನ ಕರಿಲಲನ ಶಿಕಾರಿ ಮಥುರನ್ನ ಕರಿಲಲನ ಶಿಕಾರಿ ಲಂಬಡ ಲವ್ ಲಂಬಡ ನಗುವನ್ನ ಕರಿ ಸುಖದ ಸುಪಾರಿ ನಗುವನ್ನ ಕರಿ ಸುಖದ ಸುಪಾರಿ ಲಂಬಡ ಲವ್ ಲಂಬಡ ಹರೆಯದ ಮರುಭೂಮಿ ತುಂಬ ಹುಣ್ಣಿಮೆ ಮುಂಗೋಳಿ ಚಿಮ ಚಮ ಚುಂಗಾರಿ ಚಿಮ ಚಮ ಚಮ ಚಿಮ ಚುಂಗಾರಿ ಹರೆಯದ ಮರುಭೂಮಿ ತುಂಬ ಹುಣ್ಣಿಮೆ ಮುಂಗೋಳಿ ಮಥುರನ್ನ ಕರಿಲಲನ ಶಿಕಾರಿ ಮಥುರನ್ನ ಕರಿಲಲನ ಶಿಕಾರಿ ಲಂಬಡ ಲವ್ ಲಂಬಡ ಗೋಡೆ ಮೇಲೆ ಹೊಸ ಬಣ್ಣ ಬಳದ ಮೇಲೆ ಹಳೆ ಬಣ್ಣ ಹೇಗಿತ್ತು ಅಂತ ಕಲ್ಪನೆ ಮಾಡ್ಕೊಳ್ಳೋದಿದೆಯಲ್ಲ ಹಾಗಿದೆ ನೀನು ಕೇಳೋದು ನೋಡು
ನೀನೇ ಹೇಳಲ್ಲ ನಾವು ಬಂದ್ರೆ ಯಾತಕ್ಕೋಸ್ಕರ ಹನಿಮೂನ್ಗೋಸ್ಕರ ಚೇರ ಕಮಾನ್ ನೋಡ್ದೇನೆ 24 ಗಂಟೆನು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ದಾನೆ ಅವನ ಕೆಲಸ ಹಂಗಲ್ಲ ಸಾರ್ ಕಣ್ಣು ಮುಚ್ಚಿರೋ ಹಿಂದೆ ಕರುಣಾಜನಕದ ಕತೆನೇ ಇದೆ ಏಯ್ ಕುಳ್ಳ ಸುಮ್ಮನಿದ್ರು ಸರಿ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ನೈಲಿಂದ ಓಡಿದ್ರೆ ನೀವ್ ಹೆಂಗ್ ಹಿಡಿತೀರಾ ನಿನ್ನ ಹಿಡಿಬೇಕು ಅಂದ್ರೆ ಕಣ್ಣು ಬಿಡ್ಬೇಕು ಕಣ್ಣು ಬಿಟ್ರೆ ಕನ್ಸು ಬಿಡುತ್ತೆ ಇದು ನನ್ನ ಕರ್ಮ ಕಣ್ಣು ಮುಚ್ಚಿದ್ರೆ ಕನ್ಸು ಬಿಡದು ಸಹಜ ಕಣ್ಣು ಬಿಟ್ರೆ ಕನ್ಸು ಬಿಡುತ್ತೆ ಅಂತಾನಲ್ಲ ಇದೇನ ವಿಚಿತ್ರ ಆದ್ರೂ ಸತ್ಯ ಸಾ ಗುರು ಜೂಲಿಯಟ್ ಲೈಲಾ ಮಜ್ನು ಈ ಸೆಕ್ಸಿ ನಗುನ ನಗೋದಿಕ್ಕೆ ಬಹುಶಃ ಪ್ರಯತ್ನ ಪಟ್ಟು ಸೋತಿರ್ಬೋದು ಹೌದಾ ಇಂತ ಅದ್ಭುತ ನಗುನ ಒಂದೇ ಒಂದ್ಸಾರಿ ಕಣ್ಬಿಟ್ಟು ನೋಡುಗ್ರು ಅಯ್ಯೋ ಟೈಟಾನಿಕ್ ಹೀರೋಯಿನ್ನ ನೋಡಿದಷ್ಟು ಸಂತೋಷ ಆಗುತ್ತೆ ಅಯ್ಯಯ್ಯೋ ಅಯ್ಯೋ ಅಯ್ಯೋ ಸುಮ್ಮನಿರೋ ನನ್ ಕೆಣಕ್ ಬೇಡ ಗುರು ಈ ನಗುನೆ ಜಗತ್ತಿನ ಎಂಟನೇ ಅದ್ಭುತ ಗುರು ಒಂದೇ ಒಂದ್ಸರಿ ನೋಡ್ಗುರು ಹಾಗಾದ್ರೆ ನೋಡೇ ಬಿಡ್ಲ ನೋಡ್ಬಿಡ್ಗುರು ನೋಡೇ ಬಿಡ್ಲ ಖಂಡಿತ ನೋಡ್ಬಿಡ್ಗುರು ನೋಡ್ಲ ಬದ್ನೆಕಾಯಿ 3 ರೂಪಾಯಿ ಆಲೂಗಡ್ಡೆ ಏಯ್ ಅನ್ಕೊಂತ ಇದೀಯಲ್ಲ ಏನ್ ಸಮಯ ಹೆಂಗಿದೆ ರಾಜಕೀಯ ಅಯ್ಯ ಅದನ್ನ ಮಾತಾಡಿ ಬಾಯ್ ಹೊಲ್ಸ್ ಮಾಡ್ಕೊಳ್ಳೋದಕ್ಕಿಂತ ಸುಮ್ಮನೆ ಇರೋದು ಒಳ್ಳೇದು ಅಪ್ಪನ್ ಗುಟ್ಟಿದ್ ಮಾತಾಡಿದ್ರಿ ನಮ್ಮ ದೇಶದ ಭವಿಷ್ಯ ಇರೋದು ನಮ್ಮ ರಾಜಕೀಯದ ಕೈಲಲ್ವಾ ಸರ್ ರೇ ಹೊಟ್ಟೆಗೆ ಅನ್ನ ತಿನ್ನೋ ಬಾಯಲ್ಲಿ ಇನ್ನೇನೋ ತಿನ್ನೋ ಮಾತ್ ಯಾಕ್ರಿ ಹೆಂಗಪ್ಪ ಬಳ್ಳೇಣ 150 150 ಅಷ್ಟ ಹೇಳಕ್ಕಾಗತ್ತ 150 ಪೈಸೆ ಒಂದ್ ಕೊಡು ಕಿತ್ಕೊಳ್ಳಿ ನಾವೇ ಕಿತ್ಕೋಬೇಕ ಆನಂದವಾಗಿ ಬಂದಿದೆ ನನ್ ಫೇವ್ರೇಟ್ ಫುಡ್ ಎಷ್ಟದು 150 ಅಷ್ಟ ಹೇಳಕ್ಕಾಗತ್ತ 1.5 ರೂಪಾಯಿ ಹಂಗಾರ ಒಂದ್ ಕೊಡು ಬಾಳೆಹಣ್ಣು ಟೀ ಬನ್ನು ಚೆನ್ನಾಗಿರುತ್ತ ಸರ್ ಇದನ್ನೇನಾದ್ರೂ ನಾನು ತಿಂದ್ರೆ ನಿನಗೆ ಉರಿ ಆಗುತ್ತಾ ಅಥವಾ ಬೇಜಾರಾಗುತ್ತಾ ಹೊಟ್ಟೆ ಉರಿ ಮಾತಿಗೆ ನನ್ಗೇನ್ ಬೇಜಾರಿಲ್ಲ ಸರ್ ಮುಚ್ಕೊಂಡು ನಿಂತ್ಕೊಳ್ಳ ಅಂಗಡಿ ಬರೋ ಗಿರಾಕಿನೆಲ್ಲ ಹಾಳು ಮಾಡ್ತಾನೆ ಮೊದ್ಲೇ ಹೇಳಿದ್ರೆ ಸುಮ್ನೆ ನಿಂತ್ಕೋತಿದ್ನ ಈಗಲೂ ಅದನ್ನೇ ಹೇಳ್ತಾ ಇದೀನಿ ಮುಚ್ಕೊಳ್ಳಿ ನಿಮ್ದು ಇದೇನಣ ಯಾವ್ದಣ್ಣ ಇದು ಯಾಕೋ ತಿನ್ನ ಮೂಡಲ್ಲೇ ಅವತ್ತು ಅದಿರ್ಲಿ ಬಹಳ ದಿನದಿಂದ ನಿಮ್ಮನ್ನ ಒಂದು ಕೇಳಬೇಕು ಅಂತ ಏನು ನೀವ್ ಎಲ್ಲಿ ಕೆಲಸ ಮಾಡೋದು ಲೆದರ್ ಫ್ಯಾಕ್ಟ್ರಿಯಲ್ಲಿ ನಮ್ಮ ಬ್ರದರ್ ಜೊತೆ ಪಾರ್ಟ್ನರ್ ಆಗಿದ್ದೀನಿ ಲೆದರ್ ಬ್ರದರ್ ಅದ್ರ ಬಗ್ಗೆ ಡೋಂಟ್ ಬದರ್ ತುಂಬಾ ಥ್ಯಾಂಕ್ಸ್ ಬರ್ಲ ಕೊಟ್ನಲ್ಲ ಯಾವಾಗ ಅಯ್ಯೋ ರಾಬ ಬಾಳೆಹಣ್ಣು ಬನ್ನು 3 ರೂಪಾಯಿ ತಾನೆ ಹೌದೌದು ಟೀ ಎಷ್ಟು 3 ರೂಪಾಯಿ 100 ಅಲ್ಲ 3 ನಾನು ವಾಪಸ್ ಕೊಟ್ಟಲ್ಲ ಬಾಳೆಹಣ್ಣು ಬನ್ನು ಅದು 3 ರೂಪಾಯಿ ತಾನೆ ಹೌದು ನಿನ್ ಟೀ ದುಡ್ಡು ಕೊಟ್ಟಂಗಾಯ್ತಲ್ಲ ಅದೇಂಗೆ ನಿನ್ ಟೀ ರೇಟು 3 ರೂಪಾಯಿ ನನ್ ಬಾಳೆಹಣ್ಣು ಬನ್ನು ರೇಟು 3 ರೂಪಾಯಿ ಅಲ್ಲಿಗೆ ಸೋರಾಯ್ತಲ್ಲ ಬಾಳೆಹಣ್ಣು ಬನ್ನು ನಂದಲ್ವಣ್ಣ ಯಾವನಿಲ್ಲ ಅಂತ ಹೇಳಿದ್ದು ಸರ್ ಬನ್ನು ಬಾಳೆಹಣ್ಣು 3 ರೂಪಾಯಿ ಸರ್ ನಿನ್ ಟೀ ದುಡ್ಡು ಎಷ್ಟು 3 ರೂಪಾಯಿ ಅಲ್ವಾ ಬನ್ನು ಬಾಳೆಹಣ್ಣು ದುಡ್ಡು 3 ರೂಪಾಯಿ ವಾಪಸ್ ಕೊಟ್ಬಿಟ್ಟಲ್ಲ ಸತ್ಯ ದುಡ್ಡು ಅಯ್ಯೋ ದಾಂದಿ ದಿಂದಿಕೆ ದಿಂದಿ ದಾನ್ಕೆ ಸ್ವಲ್ಪ ಇಂದ ಕದೆ ಅಲ್ಲ ಸರ್ ಬನ್ನು ಬಾಳೆನ್ನು 3 ರೂಪಾಯಿ ಟೀಚಿ ಅದ್ರ ದಿದಿಕೆ ಇದ್ರ ದಾದಿಕೆ 2 3 6 6 3 8 18 3 74 74 24 3 ಹಾಕು ಸಾಕು ಸಾಕು ನಾ ಕೈ ತಡ್ಕೊಳಕ್ ಆಗ್ತಾ ಇಲ್ಲ ಸರ್ ನಿಮ್ ಎತ್ರ ತಗೊಂಡು ನನಗೆ ಬುದ್ಧಿ ಬರೋ ತನಕ ಹೊಡೆದು ಬಿಡ್ತಾರೆ ಯಾಕೆ ಅಲ್ಲ ಸರ್ ಇಷ್ಟೆಲ್ಲಾ ಬುದ್ಧಿ ಇದೆಯಲ್ಲ ನಿಮಗೆ ಹೊಟ್ಟೆಗೆ ಏನ್ ತಿಂತೀರಾ ಅದು ನೀನ್ ತಿನ್ನೋದನ್ನ ನಾನು ತಿಂತೀನಲ್ಲ ಏನ್ ಸರ್ ನೀವ ಸರ್ ಸತ್ಯನ ಸತ್ಯ ಅರಿಂಚಂದ್ರೆ ತಲೆಮಲ ಹೊಡೆದಾಗ ಹೇಳ್ತೀರ ಏ ನನ್ನ ಏನು ಅನ್ಕೊಂಡಿದ್ಯಾ ಏನ್ ಅನ್ಕೊಂಡಿಲ್ಲ ಯಾರು ಅನ್ಕೊಂಡೆ ಯಾರು ಸರ್ ಸತ್ಯ ಹರಿಶ್ಚಂದ್ರನ ಅಪ್ಪನ ಮಗನ ತಂಗಿಯ ಗಂಡನ ಮೊಮ್ಮಗಳ ತಮ್ಮನ ಮಗ ಕಣೆಯ ನಾನು ಬಾರಿ ದೊಡ್ಡದ ಸರ್ ಏನು ವಂಶ ತಲೆನೂ ಅಷ್ಟು ದೊಡ್ಡದಾಗಿದೆ ಬಿಡಿ ನನಗೊಂದು ಐಡಿಯಾ ಕೊಡ್ಬೇಕಲ್ಲ ಕೊಡಂತ ಅದಕ್ಕೇನು ಅಲ್ಲ ನಮ್ಮ ಮನೆ ಪಕ್ಕದಲ್ಲಿ ಒಂದು ಆಂಟಿ ಇದೆ ಅದು ಊರ್ನವ್ರಿಗೆಲ್ಲ ಲೈನ್ ಹೊಡಿಯುತ್ತೆ ನನಗ್ ಮಾತ್ರ ಹೊಡಿಯಲ್ಲ ಏನು ಮಾಡಿದ್ರೆ ಒಳಗಾಕೋಬಹುದು ಇಷ್ಟೇನಾ ಅಷ್ಟೇ ಏನಿಲ್ಲ ಮೈಸೂರು ಮಲ್ಲಿಗೆ ಮೈಸೂರು ಪಾಕು ಕೊಟ್ಬಿಟ್ರೆ ಸಾಕು ಡೀಲೇ ಕೊಟ್ಬಿಟ್ರೆ ಸಾಕ ಇವತ್ತ ಡೀಲ್ ಮಾಡ್ಬಿಡ್ಲಾ ಮಾಡ್ಬಿಡ್ಬೋದು ಗುರುವೇ ಆಶೀರ್ವಾದ ಮಾಡು ತಟಸ್ತು ಡೀಲ್ ಡೀಲ್ ಮಾಡಕ್ ಹೋಗ್ಬಿಟ್ಟಿರ್ಬೇಕು ಡೀಲ್
ಇಷ್ಟ ಅಂತೆ. ಯಾಕೆ ಮೈಸೂರು ಪಾಕು ಬಾಯಿಗೆ ರುಚಿ, ಇನ್ ಮಲ್ಲಿಗೆ ಹೂ. ಇನ್ನು ಮದುವೆ ಆಗಿಲ್ಲಲ್ಲ? ನಮ್ಮ ಅಪ್ಪನಿಗೆ ಆಗಿಲ್ಲ. ಮತ್ತೆ ನೀನ್ ಹೆಂಗ್ ಉಡ್ದೆ? ಹಿಂಗೆ. ಮತ್ತೆ ಮೈಸೂರು ಪಾಕು ಮಲ್ಲಿಗೆ ಹೂ ವಿಷಯ ನಿನ್ಗೆ ಗೊತ್ತಾಯ್ತು? ನಿನ್ ಗಂಡ ಹೇಳ್ದ? ಹೆಂಗೆ? ಅದು ಒಂದ್ ಆಂಟಿ ಸೂಪರ್ ಆಗಿದ್ದಾಳೆ, ಅವಳು ಹೆಂಗ್ ಪಟಗಿಸಿದ್ದು ಅಂತ ಐಡಿಯಾ ಕೇಳಿದೆ. ಈ ಐಡಿಯಾ ಕೊಟ್ಟ ತಂದೆ ಸೆಟ್ ಆಗೋಯ್ತು. ನನ್ನ ಗಂಡ ಏನಾದ್ರು ಬಂದ್ಬಿಟ್ರೆ? ನಿನ್ ಗಂಡ ಬಂದ್ರು ನನ್ಗೇನು ಮಾಡಕ್ಕಾಗಲ್ಲ. ಏನ್ ಮಾಡ್ತೀಯ ಚಿನ್ನ? ಬಂದ ತಕ್ಷಣ ಓಡೋಗ್ಬಿಡ್ತೀನಿ. ಇಂತ ಮಾತಾಡಕ್ ನಾಚಿಕೆ ಆಗಲ್ಲ? ನಾಚಿಕೆ ಪಟ್ಬಿಟ್ರೆ ಈ ತರ ಸಮಾಚಾರಗಳೆಲ್ಲ ಹೆಂಗೆ? ಐಡಿಯಾ ತಗೊಂಡು ನನ್ನ ಹೆಂಡತಿಗೇನೆ ನೋಡು ನೋಡು ಬಲ್ ಬಲ್ಲಿ ಕಮ್ ಸ್ಟ್ಯಾಂಡ್ ಯೋರ್ ನೋಡು, ಬ್ಯಾಕ್ಗ್ರೌಂಡ್ ತುಂಬಾ ಚೆನ್ನಾಗಿದೆ. ಜಸ್ಟ್ ವೈಟ್ ಓಕೆ. ವಾವ್. ಹಲೋ ಯಂಗ್ ಮ್ಯಾನ್. ಮಿಸ್ಟರ್ ರಾಹುಲ್. ಓ, ವಾಟ್ ಕ್ಯಾನ್ ಐ ಡೂ? ಏನೂ ಇಲ್ಲ. ಈ ನನ್ನ ಅಂದವಾದ ಮೈಮಾಟನ ಈ ಸುಂದರವಾದ ನಿಮ್ಮ ಕ್ಯಾಮ್ರಾದಲ್ಲಿ ಒಂದೇ ಒಂದು ಸಾರಿ ಸೆರೆ ಹಿಡಿತೀರಾ? ವೈ ನಾಟ್? ಏನ್ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡ್ತಾ ಇಲ್ಲ, ಫೋಕಸ್ ಫೋಕಸ್ ಮಾಡ್ತಾ ಇದ್ದೀನಿ. ನೀವು ಮಾಡೋ ಫೋಕಸ್ಗೆ ಈ ಪೋಸ್ ಸಾಕ. ವಾವ್ ಬ್ಯೂಟಿಫುಲ್. ಆಗಿರ 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 ಮಿಸ್ ಮಾಲಿಕ್ ಓಕೆ ವೈ ಜಸ್ಟ್ ವೈಟ್. ಅರೆ ಬಾಯ್, ನಮ್ದುಗೆ ನಮ್ದು ಹೆಂಡತಿಗೆ ಕಣ್ಣಿಂದು ರಪ್ಪೆದು ತರ ಜೋಪಾನಗೆ ಮಾಡಿದೆ. ನಿಮ್ದು ನೋಡಿದ್ರೆ ನಮ್ದು ಪರ್ಮಿಷನ್ ಇಲ್ಲದೆ ಫೋಟೋಗೆ ತೆಗಿತದೆ. ಅವರೇನು ತೆಗಿಯೋಕ್ ಬರ್ಲಿಲ್ಲ, ನಾನೇ ರಿಕ್ವೆಸ್ಟ್ ಮಾಡ್ಕೊಂಡೆ ಅಲ್ವಾ? ಅಯ್ಯೋ ಅಯ್ಯೋ, ನಕ್ಕೋ ನಕ್ಕೋ, ನಿಂದುಗೆ ಇವ್ರದ್ದು ಫೋಟೋಗೆ ತೆಗೆದು ಎಲ್ಲರದು ಕಣ್ಣಿಂದು ದಿಷ್ಟು ನಿಂದು ಮೇಲೆ ಬಿದ್ದು ಜ್ವರಾಗೆ ಬಂದ್ಬಿಟ್ರೆ ನಂದುಗೆ ಬಡ ಮನ್ಸು ಬೇಜಾರಿಗೆ ಆಗ್ತದೆ. ಕಾಲ ಕೆಟ್ಟದ್ದು ಇದೆ. ಚಲೋ ಚಲೋ. ಅರೆ ಚಲೋ ಚಲೋ. ಹಲೋ, ನಾನ್ ಪಕ್ಕದಲ್ಲಿ ಇದ್ದೀನಿ ಅನ್ನೋದನ್ನ ಮರ್ತ್ಬಿಟ್ರ? ನೋಡಿ, ಭಗವಂತ ಕಣ್ಕೊಟ್ಟಿರೋದು ಸೌಂದರ್ಯ ನೋಡಿ ಸವಿಯೋದಕ್ಕೆ. ಹಾ ಹಾ ಹಾ, ಹರಿ ಕತೆ ಸಾಕು. ಇನ್ನೇನು ರಸಿಕತೆ ಬೇಕಾ? ಒಂಟಿಯಾಗಿರೋ ರಗಡಿ.
ಬಂದು ಜಂಟಿ ಇಲ್ಲೇ ಒಂಟಿಯಾಗಿ ಬಂದ್ರೆ ಇಂಥ ಫೋಟೋಟಿಗಳು ಕಡೆ ಜಾಸ್ತಿ ಅನ್ನೋ ಗಾದೆ ಕೇಳಿಲ್ವಾ? ಹೊರಗಡೆ ಯಾರು ಹೇಳ್ಕೊಳಕ್ಕೂ ಆಗ್ತೆ, ಮನಸ್ಸಲ್ಲಿ ನುಂಗಕ್ಕೂ ಆಗ್ತೆ, ಚಿಂತೆ ಅನ್ನೋ ಚಿತ್ತಲ್ಲಿ ಬೈತಾ ಇದ್ರೆ ಅಂತ ಕಾಣುತ್ತೆ. ಜೀವನ ಅನ್ನೋ ಸಂತೆಯಲ್ಲಿ ಚಿಂತೆಗಳು ನೂರಾರಲ್ವಾ? ಅಂತ ಚಿಂತೆಗಳನ್ನ ಬದುಗಿಟ್ಟು ಬದುಕೋದು ಒಳ್ಳೇದಲ್ವಾ? ಅಂದುಕೊಂಡಿದ್ದಾಗದೇ ಇದ್ದಾಗ, ಅದಾದ್ರೂ ಪ್ರಯೋಜನ ಇಲ್ಲದಾಗ. ಡೋಂಟ್ ವರಿ, ನೀ ಹೂ ಅಂದ್ರೆ ನಿಮ್ಮೆಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗೋ ಸೊಲ್ಯೂಷನ್ ನಾನು ಕೊಡ್ತೀನಿ. ಪ್ರಾಮಿಸ್ ಪ್ರಾಮಿಸ್. ಯಾರಾದ್ರೂ ನೋಡಿದ್ರೆ? ಯಾರು ನೋಡಿಲ್ಲ ಅಂದ್ರೆ ಗಿಳಿಯಾಟುವೀ
ಎನ್ನೊಂದು ಚೈತ್ರ ತುವಿತುವೆ ಆ ಚೈತ್ರ ಗಾನ ತುವಿತುವೆ ಎನ್ನೊಂದು ಚೈತ್ರ ತುವಿತುವೆ ಆ ಚೈತ್ರ ಗಾನ ತುವಿತುವೆ ಸುಳಿಯಲ್ಲಿ ಈಜಾಟ ಆಡಿದ್ರೆ ಸೋಲು ನಿನಗೆ ಹೆಣ್ಣೆ ಸೋಲು ನಿನಗೆ ಅನ್ನೋ ಹಾಡು ನಾನು ಕೇಳಿರ್ಬೇಕಲ್ಲ. ಅದರ ಅರ್ಥ? ಅರ್ಥ ಅರ್ಥ ಹೇಳ್ಕೊಂಡಿರೋ ಅಷ್ಟು ಟೈಮ್ ಇಲ್ಲ ನನಗೆ. ಐ ಮೀನ್ ಹೆಣ್ಣು ಹೆಣ್ಣು ಸುಖ ಕೊಟ್ರೆ ಸುಖಕ್ಕೆ ಸುಂಕ ಕೊಟ್ಟು ನಡು ನೀರಲ್ಲಿ ಕೈ ಬಿಟ್ಟು ಹೋಗೋ ಕೆಟ್ಟ ಸಮಾಜ ಇದು. ಅಂದ್ರೆ ನಾನಿವಾಗ ಕಬ್ಬಣ ಕಾದಿರ್ಬೇಕಾದ್ರೆ ಅದನ್ನ ಆವಾಗ್ಲೇ ಫಟಾಕ್ ಅಂತ ಹೊಡಿಬೇಕು. ಯವ್ವನ ಯವ್ವನ ಇರ್ಬೇಕಾದ್ರೆ ಯೋಚನೆ ಮಾಡ್ಬೇಕು. ಅಂದ್ರೆ ಅಂದ್ರೆ ನಾನ್ ಹೇಳ್ದಾಗ ನೀನ್ ಕೇಳ್ಬೇಕು. ನಿನಗೋಸ್ಕರ ನಾನ್ ಏನ್ ಮಾಡೋಕು ರೆಡಿ. ಸರ್, ನಿಮ್ಮನ್ನ ಒಬ್ಬ ದೊಡ್ಡ ಮನುಷ್ಯ ಅನ್ಕೊಂಡಿದ್ದೆ, ಬಟ್ ಚೇಚೆ ನಿಮ್ ಹತ್ರ ಮಾತಾಡಕ್ಕೂ ನಂಗ್ ನಾಚಿಕೆ. ನಾನ್ ನಿನ್ ಜೊತೆ ಮಾತಾಡಿದ್ದನ್ನ ನೀನೇನಾದ್ರೂ ರಾಹುಲ್ ತಿಳಿಸಿದ್ರೆ ಅವನ ಕತೆ ಲೈಫ್ ಅಲ್ಲಿ ನಾನ್ ಇಷ್ಟಪಟ್ಟಿದ್ದನ್ನ ಪಡೆಯೋ ತನಕ ನಾನ್ ಯಾವುದಕ್ಕೂ ಎಸಲ್ಲ. ನನ್ ಬಗ್ಗೆ ಯಾರೇ ಏನ್ ಅನ್ಕೊಂಡ್ರು ನಾನು ನೋಬಡಿ ಕ್ಯಾನ್ ಹ್ಯಾಂಡಲ್ ಮೀ. ಯಾಕೋತಾ ಬೀದಿಯಲ್ಲಿ ಆನೆ ಹೋಗ್ತಾ ಇದ್ರೆ ಸಾವಿರಾರು ನಾಯಿಗಳು ಹಿಂದೆ ಬೊಗಳ್ತಾನೆ ಇರ್ತವೆ, ಆದ್ರೆ ಆನೆ ಹಿಂತಿರುಗಿ ನೋಡಲ್ಲ. ದಟ್ ಇಸ್ ಟೈಗರ್. ರವಿವರ್ಮನ ಕೊಂಚದ ಕಲೆ ಬಲೆ ಸಾಕಾರವು. ಇವತ್ತು ರಾತ್ರಿ ನಿಮಗೋಸ್ಕರ ರೂಮಲ್ಲಿ ಕಾಯ್ತಾ ಇರ್ತೀನಿ, ಬರ್ತೀರಾ? ಆಹಾ, ರವಿ ಕಾಣದ್ದನ್ನ ಕವಿ ಕಂಡ.
ಈ ಕೃಷ್ಣ ಕಾಣದ್ದನ್ನ ಈ ಕುಳ್ಳ ಕಂಡ. ಕಣ್ಣಿದ್ದು ನೋಡಕ್ಕಾಗದೇ ಇರು. ಈ ಪಾಪಿ ಕಣ್ಣ ತೆಗೆದು ಪುಣ್ಯ ಕಟ್ಕೋಗ್ರು. ನೋಡೇ ಬಿಡ್ಲೇನಾ? ನೋಡ್ಬಿಡುಗ್ರು. ಹಂಗಾರ ನೋಡೇ ಬಿಡ್ಲೇನಾ? ನೋಡು. ನೋಡ್ಲ? ನೋಡ್ಗ್ರು. ನೋಡೇ ಬಿಡ್ಲ? ನೋಡು. ತಗೋ 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 ತಗೋ
ಇದು ಕುಡಿತಾರ ಬಂದ್ಬಿಟ್ಟ. ಹಲೋ 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 ಟೆಲಿಫೋನ್ ಡಿಪಾರ್ಟ್ಮೆಂಟ್ ಬರ್ತಾ ಬರ್ತಾ ವಿಮಲಾ ವಿಮಲಾ ಓಯ್ ಜ್ಯೋತಿ ಕುತ್ತಿಗೆ ತಾಳಿ ಮಾತ್ರಕ್ಕೆ ಗಂಡ ಹೆಂಡತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಮನಸ್ಸು ಒಂದಾಗ್ಬೇಕು. ಅವಳ ಮೇಲೆ ಯಾರ ಕಣ್ಣು ಬೀಳದೇ ಇರಲಿ ಅಂತ ಅವಳ ಕೈಯಾರ ಅವಳ ಕುತ್ತಿಗೆ ತಾಳಿ ಕಟ್ಟಿಸಿದ್ರಿ. ಅಂದ್ರೆ ನೀವು ಹೇಳೋದು ಅವಳ ಕತೆ ಮುಗಿತು ಅಂತ ತಿಳ್ಕೊ. ಓಕೆ ಓಕೆ ಒಂದ್ ನಿಮಿಷ ರಿಕ್ವೆಸ್ಟ್ ಸರ್, ಹೇಗಾದ್ರೂ ಮಾಡಿ, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನನ್ನ ಮಗಳನ್ನ ನಾನು ಹುಡುಕೊಟ್ಬಿಡಿ ಸರ್, ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ. ಓಕೆ ಕೂಲ್ ಆಗಿ ಸರ್. ನನ್ ಮಗಳು ಹುಡುಕಿ ಹುಡುಕಿ ಸಾಕಾಗಿ ನೀವ್ ಇಲ್ಲಿದ್ದೀರಾ ಅಂತ ಗೊತ್ತಾಗಿ ಇಲ್ಲಿಗೆ ಬಂದ್ವಿ. ನೀವೇನು ತೊಂದರೆ ತಗೋಬೇಡಿ, ಅವನ್ನ ನಾವು ನೋಡ್ಕೊತೀವಿ. ನೀವು ನಮ್ಮ ಮಗಳನ್ನ ಕರ್ಕೊಂಡು ಹೋಗಿ. ಹಲೋ, ಫಾಲೋ ಮಿ, ಕಮ್ ಆನ್, ಫಾಲೋ, ಸರ್ಚ್.
ಕಾಂತ್ ಜ್ಯೋತಿ. ಕಣ್ಣಿಗೆ ತಂಪುನೀಡುವ ಈ ನಿಸರ್ಗದ ಮಧ್ಯದಲ್ಲಿರುವ ಈ ಅರಮನೆಗೆ ನನ್ನ ಹೃದಯ ರಾಣಿಗೆ ಸ್ವಾಗತ ಸುಸ್ವಾಗತ. ನಾವೇನು ಅಂದ್ಕೋತೀವಿ ಅದೇನೋ ಆಗೋಗುತ್ತೆ, ಅದೇ ಜೀವನ ಅಂತ ಎಷ್ಟೋ ಸಾರಿ ನೀವು ಹೇಳಿದ ಮಾತನ್ನ ನೆನೆಸ್ಕೊಂಡು ನಾನು ಇಲ್ಲಿವರೆಗೂ ಬದುಕಿದ್ದೀನಿ. ನನ್ನ ಪ್ರಯತ್ನಕ್ಕೆ ಫಲ ಸಿಗ್ಬೇಕು ಅಂದ್ರೆ ನಿಮ್ಮ ಆಶೀರ್ವಾದ ಬೇಕು. ಜ್ಯೋತಿ, ಬೆಳೆ ಬೆಳಗಿನ ದೇವ್ರ ಹತ್ರ ಪ್ರಯತ್ನ ಫಲ ಆಶೀರ್ವಾದ ಅಂತ ಕೇಳ್ಕೊತಾ ಇದೆಯಲ್ಲ, ಯಾವ ದೇವ್ರ ಹತ್ರ ಕೇಳ್ಕೊತಾ ಇದೆಯಾ? ನಾನು ನೋಡ್ಬೋದಾ? ಹಾಗೇನಿಲ್ಲ, ಯಾವ್ದೋ ಕೆಲವು ಹಳೆ ನೆನಪುಗಳು ಜ್ಞಾಪಕಕ್ಕೆ ಬಂತು ಅಷ್ಟೇ. ಸರಿ ಜ್ಯೋತಿ, ಇವರು ನಿನಗೇನಾಗ್ಬೇಕು? ಅವ್ರು ನನ್ನ ಪಾಲಿನ ದೇವ್ರು, ನನ್ನ ತಂದೆ ತಾಯಿ, ಅಕ್ಕ ಭಾವ ಎಲ್ಲ ಅವ್ರೆ. ಈಗ ಎಲ್ಲಿದ್ದಾರೆ ಅವರು? ಯಾಕೆ, ಏನಾಯ್ತು? ಅವ್ರನ್ನ ಯಾವನೋ ಪಾಪಿ ಕೊಲೆ ಮಾಡಿಬಿಟ್ಟ. ಕೊಲೆನಾ? ಹೌದು ರಾಹುಲ್, ಬೆಂಗಳೂರಿಂದ ಕಾಲೇಜ್ ಹಾಲಿಡೇಸಲ್ಲಿ ಎಸ್ಟೇಟ್ಗೆ ನಾನು, ನಮ್ಮಕ್ಕ, ನನ್ನ ಭಾವ ಬಂದು ಹಾಲಿಡೇಸ್ ಮುಗಿಯೋ ತನಕ ಇಲ್ಲೇ ಇದ್ದು ನಂತರ ಬೆಂಗಳೂರಿಗೆ ರಿಟರ್ನ್ ಆಗ್ತಿದ್ವಿ. ಇದು ತುಂಬ ವರ್ಷಗಳಿಂದ ನಡೀತಾ ಇತ್ತು. ಹೀಗೆ ಒಂದ್ಸಾರಿ ಹಾಲಿಡೇಸಲ್ಲಿ ಎಸ್ಟೇಟ್ಗೆ ಕಾರಲ್ಲಿ ಹೋಗ್ತಿದ್ದಾಗ ನಮ್ಮ ಅಕ್ಕನಿಗೆ ಕಾರ್ ಫಾಸ್ಟಾಗಿ ಓಡಿಸೋದು ಅಂದರೆ ತುಂಬ ಇಷ್ಟ. ಘಾಟ್ ಸೆಕ್ಷನ್ ಆದ್ರಿಂದ ನಮ್ಮ ಭಾವ ಕಾರ್ನ ನಿಧಾನವಾಗಿ ಓಡಿಸ್ತಿದ್ರು. ನಮ್ಮಕ್ಕ ನಮ್ಮ ಭಾವನಿಗೆ ಫಾಸ್ಟಾಗಿ ಓಡಿಸೋದಕ್ಕೆ ಕೇಳ್ಕೊಂಡ್ಳು. ಅದಕ್ಕೆ ನಮ್ಮ ಭಾವ ಎಷ್ಟು ಬೇಡ ಬೇಡ ಅಂತ ಹೇಳಿದ್ರು, ಹಠ ಮಾಡಿದ್ಲು. ಅಕ್ಕ ಇನ್ನೆಲ್ಲ ಅಪ್ಸೆಟ್ ಆಗ್ತಾಳೋ ಅಂತ ನಮ್ಮ ಭಾವ ಕಾರ್ನ ಫಾಸ್ಟಾಗಿ ಓಡಿಸಿದ್ರು. ಬಲಗಾಲಿಗೆ ಬಲವಾಗಿ ಹೊಡ್ತಾ ಬಿದ್ದಿರೋದ್ರಿಂದ ನಿಮ್ಮ ಯಜಮಾನರು ಗಂಡಸ್ತನನ ಕಳ್ಕೊಂಡಿದ್ದಾರೆ. ನಾಳೆಯಿಂದ ಕಾಲೇಜ್ ಓಪನ್ ಆಗುತ್ತೆ, ಇನ್ನೂ ಅಡ್ಮಿಷನ್ ಆಗಿಲ್ಲ. ಬೆಂಗಳೂರಿಗೆ ಹೋಗೋಣವಾ? ಇಲ್ಲಮ್ಮ, ನಾನೆಲ್ಲೂ ಬರಲ್ಲ. ಯಾಕೋ ಏನೋ ಈ ಎಸ್ಟೇಟ್ನಲ್ಲೇ ಇದ್ಬಿಡ್ಬೇಕು ಅನಿಸ್ತಾ ಇದೆ. ನೋಡು, ಬೇಕಾದ್ರೆ ನಿಮ್ಮ ಅಕ್ಕನ ಕರ್ಕೊಂಡು ಹೋಗು. ಏನ್ ಮಾತು ಅಂತ ಆಡ್ತೀರಾ? ನಿಮ್ಮನ್ ಬಿಟ್ಟು ನಾನ್ ಬೆಂಗಳೂರಿಗೆ ಹೋಗ್ತೇನಾ?
ನೋನೋ, ನಾನು ನಿಮ್ ಜೊತೆ ಇಲ್ಲೇ ಇದ್ಬಿಡ್ತೀನಿ. ಅಲ್ಲೇ ನಮ್ಮಕ್ಕ ಭಾವ ಇಬ್ಬರನ್ನು ಬಿಟ್ಟು ನಾನು ಬೆಂಗಳೂರಿಗೆ ಬಂದೆ. ಬಂದು ಒಂದು ವಾರದಲ್ಲೇ ಗೊತ್ತಾಯ್ತು ನಮ್ಮಕ್ಕ ಭಾವನ ಕೊಲೆಯಾಗಿದೆ ಅಂತ. ಅದನ್ನು ಕೇಳಿ ಎಚ್ಚರ ತಬ್ಬಿದ್ದವಳು. ಮತ್ತೆ ಎಚ್ಚರ ಆಗೋಷ್ಟರಲ್ಲಿ ಆ ಸೇಟು ಹೆಂಡತಿಯಾಗಿದ್ದೆ. ಇಷ್ಟೇ ನಡೆದಿದ್ದು. ಆ ಕೊಲೆಗಾರನ ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟಿಲ್ವಾ? ಪಟ್ಟೆ, ಅದ್ರ ಪ್ರಯೋಜನ ಆಗ್ಲಿಲ್ಲ. ರೀ, ನಂದೊಂದು ಮಾತು ನಡೆಸ್ಕೊಡ್ತೀರಾ? ಜ್ಯೋತಿ, ನಿನಗೋಸ್ಕರ ಒಂದೇನು, ಸಾವಿರ ಸಾವಿರ ಬೇಕಾದ್ರೆ ನಡೆಸ್ಕೊಡ್ತೀನಿ. ನನ್ನ ಮಾತು ನಡೆಸ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿ. ಅಲ್ಲ ಜ್ಯೋತಿ, ಮೊದಲು ಅದೇನಂತ ಹೇಳು. ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ವಾ? ಪ್ರಾಮಿಸ್ ಮಾಡಿ ಪ್ಲೀಸ್. ನಮ್ಮಕ್ಕ ಭಾವನಾತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ಆ ಕೊಲೆಗಾರನ ಹಿಡಿದು ಶಿಕ್ಷೆ ಕೊಡಿಸ್ಬೇಕು. ಅದಕ್ಕೆ ನೀವು ನನಗೆ ಸಹಾಯ ಮಾಡಬೇಕು. ಅಂದಾಗ ಜ್ಯೋತಿ, ಆ ಎಸ್ಟೇಟು ಎಲ್ಲಿರೋದು? ಅದೊಂದು ಮಾತ್ರ ನನಗೆ ನೆನಪೇ ಆಗ್ತಿಲ್ಲ. ಹೆಚ್ಚು ಕಮ್ಮಿ ಇದೇ ಥರನೇ ಇತ್ತು. ಅದಿರಲಿ, ಆ ಕೊಲೆಗಾರನ ನೀವು ಹಿಡ್ದೇ ಹಿಡಿತೀರಾ ಅನ್ನೋ ಭರವಸೆ ನನಗಿದೆ. ಏನಂತೀರಾ? ಲೆಟ್ಸ್ ಟ್ರೈ. ಎಲ್ಲವನು ನನಗೆ ಗೊತ್ತಿಲ್ಲ. ತಣ್ಣ ಬಿಟ್ಟು ಮಾತಾಡು. ನಾನು ಬಿಡಲ್ಲ. ಬಿಡಲ್ಲ ಅಂದ್ರೆ ನಾನು ಬಿಡಲ್ಲ. ಕಣ್ಣು ಬಿಡ್ತೀಯೋ ಇಲ್ಲ ತಿಂತೀಯೋ? ಸರ್, ಯಾಕೆ ಸರ್ ನನ್ನ ತಲೆ ತಿಂತ ಇದ್ದೀರಾ? ನನ್ನ ಕಣ್ಣು ಬಿಡಂಗಿಲ್ಲ. ಸತ್ಯ ಗೊತ್ತಿದ್ರು ಕಣ್ಣು ಮುಚ್ಕೊಂಡು ಕಾನೂನ ಸುಳ್ಳು ಮಾಡ್ತಾ ಇದ್ದೀಯ. ಇದು ನಾನು ನಂಬಲ್ಲ ಸರ್. ಅವ್ರು ಕಣ್ಣು ಬಿಟ್ರೆ ಕನಸು ಬಿಡುತ್ತೆ ಸರ್. ಕಣ್ಣು ಬಿಟ್ರೆ ಕನಸು ಬಿಡುತ್ತಾ? ನನ್ನ ಮಕ್ಕಳ ಇಬ್ರು ಸೇರಿ ನಾಟಕ ಮಾಡ್ತಾ ಇದೀರಾ? ಎತ್ತಾಕೊಂಡು ಹೋಗಿ ರಿವೀಟ್ ಎತ್ತಿದ್ರೆ ಎಲ್ಲ ಸರಿ ಹೋಗುತ್ತೆ. ಬಿಡೋ ಕಣ್ಣು. ಬಿಡ್ಲೇಬೇಕ ಸರ್. ಬಿಡೋ ಕಣ್ಣು ಸರ್. ನೀನ್ ಬಿಡ್ಲಿಲ್ಲ ಅಂದ್ರೆ ನಾನ್ ಬಿಡ್ಬೇಕಾಗತ್ತೆ. ಬಿಡೋ ಕಣ್ಣು. ಅಣ್ಣ, ಡಾಬಾಗ್ ಬಂದ್ರು ಬಿಡಲ್ವಲ್ರಯ್ಯ, ಮುಂದಕ್ಕೋಗ. ಮನುಷ್ಯನೇ ಸ್ವಾಮಿ, ಕಂಡವ್ರ ಎಂಟ್ರಿನ ಎತ್ತಕೊಂಬಂದು ನಾಚಿಕೆ ಅಂತ ನಾರಾಯಣ ಸ್ವಾಮಿ ತರ ಇಲ್ಲಿ ಮಲಗಿದ್ಯಲ್ಲ, ಅದಕ್ಕೂ ನಿನಗೂ ಏನೇ ಸಂಬಂಧ? ಅಯ್ಯೋ, ಏ ಇವಳಿಗೆ ತಾಲಿ ಕಟ್ಟಿದ ಕಂಡ ನಾನೇ ಕಡೆಯ. ಓ ಮೈ ಗಾಡ್, ಶಿ ಇಸ್ ಯುವರ್ ವೈಫ್? ಯು ಸೆಲೆಕ್ಟೆಡ್ ವೆರಿ ಗುಡ್ ನೈಸ್ ಪರ್ಸನಾಲಿಟಿ, ದಟ್ಸ್ ವೈ ಐ ಆಮ್ ಲವಿಂಗ್ ಹರ್. ಥ್ಯಾಂಕ್ ಯು. ನೋ ನೋ, ಡೋಂಟ್ ಟೇಕ್ ಟೆನ್ಷನ್. ಬಿ ಕೂಲ್ ಬಿ ಕೂಲ್. ಐ ಆಮ್ ಆಲ್ಸೋ ಕಮಿಂಗ್ ಫ್ರಮ್ ಯುವರ್ ರೆಸ್ಪೆಕ್ಟೆಡ್ ಫ್ಯಾಮಿಲಿ, ಯು ನೋ. ಯು ಸಿ, ನಿನ್ನ ಹೇಳ್ತೀನ, ನಾನು ಎತ್ತಾಕೊಂಡು ಬರ್ಲಿಲ್ಲ, ಅವಳೆ ನನ್ನ ಎತ್ತಾಕೊಂಡ್ ಬಂದ. ಕೇಳಿ, ನನ್ನ ಹತ್ರ ಇಲ್ದೆ ಇರೋದು ಇವನ ಹತ್ರ ಏನೇ ಇದೆ? ಬುದ್ಧಿ ಬುದ್ಧಿ ಬುದ್ಧಿ, ನನಗಿಂತ ಇವನ್ ಬುದ್ಧಿವಂತನ? ಹಂಡ್ರೆಡ್ಗೆ 110% ಓಕೆ. ನಿನಗ್ ತಾಕತ್ತಿದ್ರೆ ಅವನ ಕೈಯಲ್ಲಿ ಮಾಡೋದನ್ನ ನಿನ್ ಕಾಲಲ್ಲಿ ಮಾಡು ತೋರ್ಸು. ಕೈಗಿಂತ ಕಾಲೇ ಬೆಸ್ಟ್. ಈ ವಿಷಯದಲ್ಲಿ ನೀನು ಗೆಲ್ಲೋ ತನಕ ವೇಸ್ಟ್. ಕಾನ್ಫಿಡೆನ್ಸ್ ಇದ್ರಲ್ಲಿ ನಾನೇನಾದ್ರೂ ಗೆದ್ರೆ ಈ ಜಂಗಲ್ ಬುದ್ಧಿ ಬಿಟ್ಟು ನನ್ ಜೊತೆ ಬರ್ತೀಯಾ? ಮೊದಲು ಗೆಲ್ಲು, ಆಮೇಲೆ ಬೇಕಾದ್ರೆ ನೋಡೋಣ. ಥ್ಯಾಂಕ್ ಯು ಫಾರ್ ಯುವರ್ ಕೋಆಪರೇಷನ್. ಫಾಲೋ ಮೀ. ಇದೆಲ್ಲ ಬೇಕಾದ್ರೆ ನಮ್ಗೆ. ಅಯ್ಯೋ, ನಾನು ಈ ಗ್ಲಾಸ್ ಅನ್ನು ಕೈಯಿಂದ ತಳ್ಳುತ್ತಿದ್ದೇನೆ. ನಾನು ಈ ಗ್ಲಾಸ್ ಅನ್ನು ಕಾಲಲ್ಲಿ ತಳ್ಳುತ್ತಿದ್ದೇನೆ. ನಾನು ಈ ಚೇರ್ ಅನ್ನು ಕೈಯಿಂದ ತಳ್ಳುತ್ತಿದ್ದೇನೆ. ನಾನು ಈ ಚೇರ್ ಅನ್ನು ಕಾಲಲ್ಲಿ ತಳ್ಳುತ್ತಿದ್ದೇನೆ. ಹೆಂಗೆ? ಸ್ವಲ್ಪ ಇದು ಮಂಗೆ. ನಾನು ಇವರನ್ನು ಕೈಯಿಂದ ಮುಟ್ಟಿ ನಮಸ್ಕರಿಸಿದ್ದೇನೆ. ನೀವು? ನಾನು ಇವರನ್ನು ಕಾಲಿಂದ ಮುಟ್ಟಿ. ಅಯ್ಯೋ,
ನನ್ನ ಕಾಡಿದ್ದು ಅಲ್ದೆ ಇಲ್ಲಿ ಎಸ್ ಐ ಡ್ರೆಸ್ ಹಾಕೊಂಡ್ಬಂದು ನಾಟಕ ಮಾಡ್ತಾ ಇದೀಯನೋ ನಿನ್ನ ಮಗನ ಡ್ಯೂಟಿ ಮೇಲೆ ಇರೋ ಇನ್ಸ್ಪೆಕ್ಟರ್ ಮೇಲೆ ಕೈ ಮಾಡ್ತೀಯಾ ಕಚ್ಚಡ ನನ್ನ ಮಗನ ಎತ್ತ ಬರ ಇವನ್ನ ಕ್ಯಾಮರಾ ಕಡೆ ಮಿಸ್ ಆಗ್ಬಾರ್ದು ಅಂತ ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿದೆ ಯಾಕೆ ಬೇಜಾರಾಯ್ತಾ ನಿಮಗೆ ಬೇಜಾರಾಗಿಲ್ಲ ಬಿಡಿ ಯಾಕೆ ನನಗೆ ಬೇಜಾರಾಗಿಲ್ಲ ನೋಡಿ ಸರ್ ಮ್ಯಾರೇಜ್ ಇಸ್ ಮೇಡ್ ಇನ್ ಹೆವೆನ್ ಅಂತಾರೆ ಅದು ನೀವು ಕಣ್ಣಾರೆ ನೋಡಿದೆ ಸರ್ ಒಂದೇ ಮಾತ್ರ ಹೇಳಬೇಕು ಅಂದ್ರೆ ನಿಮ್ಮಿಬ್ಬರು ಜೋಡಿ ಫ್ಯಾಂಟಾಸ್ಟಿಕ್ ಸೂಪರ್ ಜೋಡಿ ಸರ್ ಸೂಪರ್ ಜೋಡಿ ನೋಡಕ್ಕೆ ಎರಡು ಕಣ್ಣು ಸಾಲದು ಈ ನಿಸರ್ಗದ ಮಡಿಲಲ್ಲಿ ಹೊಳಿತಾರ ನಕ್ಷತ್ರಗಳು ಸರ್ ನಾನ್ ಸೂರ್ಯ ಐ ಮೀನ್ ಫೋಟೋ ಫ್ಲಾಟ್ ಏನ್ ಸರ್ ಇಷ್ಟೊಂದು ಮಾತಾಡ್ತಾ ಇದೀನಿ ಇಷ್ಟೊಂದು ಫೋಟೋ ತೆಗಿತಾ ಇದೀನಿ ನಾನು ಯಾರು ಅಂತ ಕೇಳಲಿಲ್ಲ ಮಾತಾಡಕ್ ಬಿಟ್ರೆ ತಾನೆ ಕರೆಕ್ಟ್ ಮಾತಾಡಕ್ ನಾನ್ ಬಿಡಲ್ಲ ಬಿಟ್ರೆ ನೀವು ಮಾತಾಡ್ತೀರಾ ಬೇರೆಯವ್ರು ಮಾತಾಡೋದು ಖಂಡಿತ ನನಗೆ ಇಷ್ಟ ಆಗಲ್ಲ ಕಾರಣ ಯಾಕೆ ಅಂತ ಕೇಳ್ಬಿಡಿ ಯಾಕೆಂದ್ರೆ ನನಗೆ ಗೊತ್ತಿಲ್ಲ ವಾಟ್ ಎವರ್ ಇಟ್ ಮೈಟ್ ಬಿ ನನ್ನ ಹೆಸರು ರಾಹುಲ್ ಅಂತ ಅಲ್ಲಿ ನೋಡಿ ಸರ್ ಅಲ್ಲಿ ಕಾಣ್ತಾ ಇದೆಯಲ್ಲ ತುದಿನಲ್ಲಿ ಗೆಸ್ಟ್ ಹೌಸ್ ಅದೇ ನನ್ನ ಅರಮನೆ ಒಂಟಿಯಾಗಿದ್ದೀನಿ ನಿಸರ್ಗನ ಸವಿತಾ ಫೋಟೋಗಳನ್ನ ತೆಗಿತಾ ಕವನಗಳನ್ನ ಬರಿತಾ ನಿಸರ್ಗದ ಮಡಿಲು ಅನ್ನೋ ಕವನ ಸಂಕಲನ ಮಾಡಬೇಕು ಅನ್ನೋದೇ ನನ್ನ ಆಸೆ ಅಲ್ಲ ಸರ್ ನಿಮ್ಮ ಹೆಸರು ಹೇಳಿಲ್ಲ ನನ್ನ ಹೆಸರು ರಘು ಅಂತ ಇವಳು ರಮಣಿ ನನ್ನ ಹೆಂಡತಿ ಇದೊಂದು ಸುಳ್ಳು ಸರ್ ಇವ್ರು ನಿಮ್ಮ ಹೆಂಡತಿ ಅಲ್ಲ ಯಾಕೆ ಧರ್ಮ ಪತ್ನಿ ಚೆನ್ನಾಗಿ ಮಾತಾಡ್ತೀರಾ ಅಯ್ಯೋ ಅದೇ ಸರ್ ನನ್ನ ಬಂಟ್ವಾಳ ಒಂದೇ ಸಮನೆ ಮಾತಾಡ್ತಾ ಇದ್ದೀರಲ್ಲ ಒಂದ್ ಸ್ವಲ್ಪ ಬಾಯಿಗೆ ರೆಸ್ಟ್ ಕೊಡಿ ಅದೊಂದು ಮಾತ್ರ ಸಾಧ್ಯ ಇಲ್ಲ ಸರ್ ಯಾಕೆಂದ್ರೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹಿರಿಯ ಹೇಳಿದ್ರೆ ಅದಕ್ಕೋಸ್ಕರ ಮಾತಾಡ್ತಾನೆ ಇರ್ತೀನಿ ಕರೆಕ್ಟ್ ತಾನೆ ಅಯ್ಯೋ ನಿಮ್ ಹತ್ರ ಮಾತಾಡಕ್ಕಾಗತ್ತಾ ಯಾಕೆ ಸರ್ ಅಷ್ಟು ದೊಡ್ಡ ಹುಚ್ಚಿನ ತರ ಕಾಣ್ತಾ ಇದೀನಾ ಮಿಸ್ಟರ್ ರಾಹುಲ್ ರಾಹುಲ್ ಅದೇ ರೀ ನೀವ್ ಒಬ್ರೇ ಇದ್ದೀರಾ ಇಲ್ಲಿ ಮಾತ್ರ ಅಲ್ಲ ಸರ್ ಪ್ರಪಂಚದಲ್ಲಿ ಕೂಡ ಇರೋದು ನನ್ನೊಬ್ನೆ ಅಂದ್ರೆ ತಂದೆ ತಾಯಿ ಅಕ್ಕ ತಂಗಿರ್ನ ಮೊನ್ನೆ ಏರ್ ಕ್ರಾಶ್ ಅಲ್ಲಿ ಒಟ್ಟಿಗೆ ಕಳ್ಕೊಂಡು ದುರದೃಷ್ಟವಂತ ಸರ್ ಪ್ರತಿ ನಗುವಿನ ಹಿಂದೆ ಕಷ್ಟಗಳಿದ್ದೇ ಇರುತ್ತೆ ಆದ್ರೆ ಇವತ್ತು ನಿಮ್ಮನ್ನು ನೋಡಿದ್ಮೇಲೆ ನೀವು ಮಾತಾಡೋ ಶೈಲಿ ನಂಗೆ ತುಂಬಾ ಹಿಡಿಸ್ತು ನೋಡಿ ಇನ್ಮೇಲೆ ನೀವು ದಿನ ಬರ್ತಾ ಇರಬೇಕು ನನ್ನ ಜೊತೆ ಮಾತಾಡ್ತಾ ಇರಬೇಕು ಓಕೆ ಬೇಡ ಸರ್ ಫಸ್ಟ್ ಫಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಆಮೇಲೆ ಬೋರ್ ಹೊಡೆದೋಗುತ್ತೆ ಅಯ್ಯೋ ಅದೆಲ್ಲ ಏನಿಲ್ಲ ಬೆಂಗಳೂರಿಂದ ಫೋನು ಹಲೋ ಏನಮ್ಮ ಅಡ್ಮಿಷನ್ ಆಯ್ತಾ ವೆರಿ ಗುಡ್ ನೋಡು ನಿಮ್ಮ ಅಕ್ಕ ಇಲ್ಲ ಇದ್ದಾಳೆ ಮಾತಾಡು ಸರ್ ಟೀ ಕುಡಿಯೋಣ ಮೇಡಮ್ ನೀವು ಕೂತ್ಕೊಳ್ಳಿ ನಾ ಬಳಸ್ಕೊಂಡಿ ಬಿಡಿ ಯುವ ಗೆಸ್ಟ್ ಐಸ್ ಸರ್ ಇದೊಂದು ಚೆನ್ನಾಗಿಲ್ಲ ಅವ್ರು ಕೂತ್ಕೊಳ್ಳೋರು ನಾನು ಊಟ ಮಾಡಲ್ಲ ಅಷ್ಟೇ ಅಯ್ಯೋ ಸಾಕು ಅಲ್ಲಿ ಅಲ್ಲಿ ಬಡ್ಸಿ ಬಾರಿ ಕೂತ್ಕೊ ಕಮ್ ಆನ್ ತೋಳಿ ನೀವು ಊಟ ಮಾಡಿ ಇಷ್ಟೆಲ್ಲ ಮಾತಾಡ್ತಿರಲ್ಲ ನಿಮ್ಗೊಂದು ಪ್ರಶ್ನೆ ಕೇಳ ಕೇಳಿ ನೋಡಿ ಬಾವಿಲಿ ಕಲ್ಲು ಹಾಕಿದ್ರೆ ಏನಾಗುತ್ತೆ ಅದೇನ್ ಪ್ರಶ್ನೆ ರೀ ಮುಳುಗ ಹೋಗುತ್ತೆ ಹೇಗೆ ವೆರಿ ಸಿಂಪಲ್ ಕಲ್ಲಿಗೆ ಈಜ್ ಬರಲ್ಲ ಅದಕ್ಕೆ ನಿಮ್ ತಂದೆ ಕಾಲದಿಂದಲೂ ಈ ಎಸ್ಟೇಟ್ನ ಲೆಕ್ಕಪತ್ರಗಳನ್ನೆಲ್ಲ ನಾನು ನೋಡ್ತಾ ಇದ್ದೀನಿ ನಿಮ್ಮ ತಂದೆಯವ್ರ ಹತ್ರ ಆಗಲಿ ನಿಮ್ಮ ಹತ್ರ ಆಗಲಿ ಈ ಮನೆ ವಿಚಾರದ ಬಗ್ಗೆ ನಾನು ಯಾವತ್ತೂ ತಲೆ ಹಾಕಿಲ್ಲ ಆದರೆ 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 ಅದು ನೋಡು ಇತ್ತೀಚೆಗೆ ನೀವು ಬಹಳ ಮಾತಾಡ್ತಿದ್ಯ ನಂಗೆ ಸುಮ್ಮನೆ ಟೆನ್ಷನ್ ಕೊಡಬೇಡ ಅದೇನು ಅಂತ ಬಾಯ್ ಬಿಟ್ಟು ಹೇಳು ಇಲ್ಲಾಂದ್ರೆ ನಿಮ್ಮ ಕೆಲಸ ನೋಡ್ಕೊಂಡು ಹೋಗು ಆಗಲ್ಲ ಸರ್ ಆ ಮನುಷ್ಯ ನಮ್ಮ ಮನೆಗೆ ಬಂದ ಮೇಲೆ ಅಂತಂದ್ರೆ ನಿನ್ನ ಹತ್ರ ಮಾತಾಡೋದು ಕಡಿಮೆ ಮಾಡಿದ್ದೀನಿ ಅಂತಾನೆ ಅಲ್ಲ ನಾನು ಹೇಳೋದು ಏನು ಅಂದರೆ ನೋಡು ಈ ಮೀನ್ ಮೆಂಟಾಲಿಟಿ ಬುದ್ಧಿನೆಲ್ಲ ಬಿಟ್ಬಿಟ್ಟು ಸ್ವಲ್ಪ ಬ್ರಾಡಾಗಿ ಯೋಚನೆ ಮಾಡೋದನ್ನು ಕಲಿಯೋ ನಾನೇನು ಹೇಳ್ತೀನಿ ಅಂದರೆ ನೋಡು ಈ ವರ್ಷದ ಕಾರ್ಯಕ್ರಮದ ಐದು ಫೈಲ್ನ ರೆಡಿ ಮಾಡಿದ್ಯಾ ಮಾಡಿದ್ದೀನಿ ಸರ್ ಕೇಳು ನಿನಗೊಂದು ಮಾತು ಹೇಳ್ತೀನಿ ನೆಲದಲ್ಲಿ ತೆವಳಕ್ಕೆ ಅಂತ ಹುಟ್ಟಿರೋ ಬಸವನ ಹುಡು ಆಕಾಶದಲ್ಲಿ ಹಾರಕ್ಕೆ ಆಸೆ ಪಡಬಾರ್ದು ಇದನ್ನು ಅರ್ಥ ಮಾಡ್ಕೊಂಡಿದ್ಯಾ ಅಂದ್ಕೊಂಡಿದ್ದೀನಿ ಹ್ಞೂ
ಅದೇ ಏನೇನಿಲ್ಲ ನೋಡು, ಈ ಡ್ರಗ್ಸ್ ಕ್ಷಣಿಕದ ಸುಖ ಕೊಡುತ್ತೆ, ಆದ್ರೆ ದಿನ ದಿನಕ್ಕೂ ಸಾವಿಂದ ಒಳಗೆ ಕಳಿಸ್ತಾನೆ ಇರುತ್ತೆ. ಏನ್ ಮಾಡ್ಲಿ ರೀ, ಯಾಕೋ ನಿದ್ದೆನೆ ಬರ್ತಾ ಇಲ್ಲ. ನೋಡು ನನ್ ಮಾತು ಕೇಳು, ನಿನಗಿನ್ನೂ ವಯಸ್ಸಿದೆ, ಕರಗದೇ ಇರೋ ಕನಸುಗಳಿವೆ, ಆಸೆ ಆಕಾಂಕ್ಷೆಗಳು, ಸುಖ ಬಯಸೋದು ಸೃಷ್ಟಿ ನಿಯಮ. ಅದಕ್ಕೆ ನೀನು ಮತ್ತೊಂದು ಮದುವೆನ ಮಾಡ್ಕೊಂಬಿಡು. ಅಲ್ಲರಿ, ಏನೋ ನಿದ್ದೆ ಬರ್ತಾ ಇಲ್ಲ ಅಂದಿದ್ದಕ್ಕೆ ಇಷ್ಟೊಂದು ದೊಡ್ಡ ಶಿಕ್ಷೆನ ನೋಡ್ರಿ. ನಿಮಗಿಲ್ದೇ ಇರೋ ಸುಖ ನನಗೂ ಬೇಡ ರೀ. ನೀವ್ ನನ್ನ ಎದುರಿಗೆ ನಗ್ನಗ್ತ ಓಡಾಡ್ತಾ ಇದ್ರೆ ಅದಕ್ಕಿನ ಇನ್ನೇನು ಬೇಕು? ರಿಯಲಿ ಯು ಆರ್ ಗ್ರೇಟ್. ನನ್ನ ಸುಖಕ್ಕೋಸ್ಕರ ನೀನೆಲ್ಲ ಆಸೆನೂ ತ್ಯಾಗ ಮಾಡ್ತಿರೋ ನೀನು ನಿಜಕ್ಕೂ ತ್ಯಾಗ ದೇವತೆ ಕಣೆ, ತ್ಯಾಗ ದೇವತೆ. ಬೆಳ್ಳಕ್ಕಿ ನೋಡು ಮನ ತುಂಬಿ ಹಾಡು, ಸಹ್ಯಾದ್ರಿ ನೋಡು ವಂದನೆ ಮಾಡು, ಗಾನ 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 ಬಾಳೆ ಪ್ರೀತಿ ಬೆಳ್ಳಕ್ಕಿ ಗಾನಯಾನ. ಬೆಳ್ಳಕ್ಕಿ ನೋಡು ಮನ ತುಂಬಿ ಹಾಡು, ಸಹ್ಯಾದ್ರಿ ನೋಡು ವಂದನೆ ಮಾಡು. ಸಮಯ ಸಾಲದು ನಮಗೆ ಕಾಯದು, ಕವಿ ಸಮಯ ಕೇಳಿದು ಪ್ರತಿ ಹೃದಯ ಓದಲು. ಬಾನಿಂದ ಬಂದ ರವಿಯೋಲೆ ನೋಡು, ಪ್ರೀತಿ ಬೆಳ್ಳಕ್ಕಿ ಕಾನಯಾನ. ಬೆಳ್ಳಕ್ಕಿ ನೋಡು ಮನ ತುಂಬಿ ಹಾಡು, ಸಹ್ಯಾದ್ರಿ ನೋಡು. ಮರ್ತೇ ಬಿಟ್ರಲ್ಲ ನೋಡಿ ಸರ್, ಇವತ್ತು ನಾನ್ ಕಾಲ್ ಡ್ರೈವ್ ಮಾಡ್ತೀನಿ, ನಾನ್ ಕಾಲ್ ಡ್ರೈವ್ ಮಾಡ್ತಾ ಇದ್ರೆ ಫ್ಲೈಟ್ ಫ್ಲೈಟ್ ಅಲ್ಲೋದಂಗಿರುತ್ತೆ.
ನಿನ್ ಫ್ಲೈಟ್ ತರ ಕಾರ್ ಓಡಿಸೋದು ಬೇಡ, ನೀನ್ ನನ್ ಜೊತೆ ಬರೋದು ಬೇಡ, ನಾನು ಒಬ್ನೇ ಹೋಗ್ಬರ್ತೀನಿ ನೋಡು. ಎಸ್ಟೇಟ್ ಅಲ್ಲಿ ಇವಳು ಒಬ್ಳೆ ಇರ್ತಾಳೆ, ಅವಳಿಗೆ ಭಯ ಆಗಲ್ವಾ? ನೀನು ಇವಳ ಜೊತೆ ಇದ್ರೆ ಅವಳು ಧೈರ್ಯ ತಾನೆ ಅಲ್ವೇನೆ? ಏನಂತೀಯ? ಅಲ್ಲ ಸರ್, ನೀವು ಒಬ್ರೆ ಹೋಗ್ತಾ? ನೋ ಪ್ರಾಬ್ಲಮ್, ನಾನು ಬರ್ತೀನಿ. ಬರ್ಲಾ? ಬರ್ತೀನಿ ಕಣೆ. ಬಾಯ್, ಬೇಗ ಬಂದ್ಬಿಡಿ. ಓಕೆ, ಬಾಯ್. ಮೇಡಮ್, ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? ಕೇಳಿ, ಪ್ರಯತ್ನ ಪಡ್ತೀನಿ. ಅಮಾವಾಸ್ಯೆ ದಿನ 12 ಗಂಟೆಗೆ ಒಬ್ಬ ಕಪ್ಪಿಗಿರೋ ವ್ಯಕ್ತಿ ಕಪ್ಪು ಕನ್ನಡಕ ಹಾಕೊಂಡು ಕಪ್ಪು ಕಲರ್ ಕಾರ್ನಲ್ಲಿ ಕಾಡ್ನಲ್ಲಿ ಹೋಗ್ತಾ ಇರ್ತಾನೆ. ಕಾಡ್ನಲ್ಲಿ ಹೋಗುವಾಗ ಕಪ್ಪು ಬೆಕ್ಕು ಅಡ್ಡ ಬರುತ್ತೆ, ಸಡನ್ ಬ್ರೇಕ್ ಆಗ್ತಾರೆ. ಆ ಬೆಕ್ಕು ಇವನ್ ಕಡೆ ಏನ್ ಕಾಣ್ತು? ಅಷ್ಟು ಗೊತ್ತಾಗಲ್ವಾ? ಹೆಡ್ಲೈಟ್ ಇರುತ್ತೆ, ಅದ್ರ ಬೆಳಕಲ್ಲಿ ಕಾಣುತ್ತೆ. ನೋ ನೋ ನೋ, ಕಾರ್ ಹೆಡ್ಲೈಟ್ ಆನ್ ಆಗಿರಲ್ಲ. ಹೌದಾ? ಹೇಗ್ ಕಾಣಿಸ್ಬಹುದು? ಏನ್ ಮೇಡಮ್, ವೆರಿ ಸಿಂಪಲ್, ಸೂರ್ಯನ ಬೆಳಕಿರಲ್ವಾ? ಅದ್ ಹೇಗ್ ಸಾಧ್ಯ? ನೀವ್ ಹೇಳಿದ್ದು ಅಮಾವಾಸ್ಯ ರಾತ್ರಿ ಅಂತ. ನಾನ್ ಹೇಳಿದ್ದು ಅಮಾವಾಸ್ಯ ದಿನ 12 ಗಂಟೆ ಅಂತ, ರಾತ್ರಿ ಅಂತ ಹೇಳಿಲ್ವಲ್ಲ. ನಿಮ್ ಹತ್ರ ಮಾತಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಯ್ಯೋ ಮೇಡಮ್, ನೀವ್ ಹೀಗೆ ನಗ್ನಗ್ತಾ ಇರ್ತೀನಿ ಅಂದ್ರೆ ಸಾಯವರೆಗೂ ಜೋಕ್ಸ್ ಮಾಡ್ತಾನೆ ಇರ್ತೀನಿ. ಲೈಫ್ ಇಸ್ ಫುಲ್ ಆಫ್ ಜೋಕ್ಸ್, ಬಟ್ ಲೈಫ್ ಶುಡ್ ನಾಟ್ ಬಿಕಮ್ ಎ ಜೋಕ್. ಯಾಕ್ಲಾ ತಿಂದು ಕೊಬ್ಬಾಯ್ತಾ ನಿನಗೆ? ಅಲ್ಲ, ಆ ಸಿದ್ದರ್ಕೂಲ್ ಎಸ್ಟೇಟ್ ಅಲ್ಲಿ ಏನ್ ಕಮ್ಮಿ ಆಯ್ತು ಅಂತ ಕೆಲ್ಸ ಬಿಟ್ಟೆ ನೀನು? ಅದೆಲ್ಲ ಅನುಭವಿಸ್ದವ್ರಿಗೆ ಗೊತ್ತು. ಅದೆಲ್ಲೇ ನಂಗೆ ಇಲ್ಲೇ ಒಂದ್ ಕೆಲ್ಸ ಕೊಡ್ಸು. ಅಯ್ಯೋ ಇಲ್ಲ, ದ್ಯಾವನೊಬ್ಬ ಬಂದ್ ಸೇರ್ಕೊಂಡು ಎಲ್ಲ ಅಧ್ವಾನ ಆಗೋಗೈತೆ ಕಣ್ಲಾ. ಹ್ಮ್, ನಾನು ನೋಡ್ತಾನೆ ಇದೀನಿ. ಆ ಬಂದಿರೋ ಮನುಷ್ಯನ ನಡವಳಿಕೆ ತುಂಬಾ ಕೆಟ್ಟ ಕಾಣಿಸ್ತೈತೆ. ಏ, ಮಾಡ್ದವ್ರ ಪಾಪ ಆಡ್ದವ್ರ ಬಾಯಿಗೆ ಅಂದಂಗೆ ನಿಂಗೆ ಹಾಕದೆಲ್ಲ ಸುಮ್ದಿರ. ಹಂಗಲ್ಲ ಕಣಣ, ಅನ್ನ ಹಾಕಿದ ದಣಿಗೆ ಅನ್ಯಾಯ ಮಾಡ್ತಿದ್ರೆ ನೋಡ್ಕೊಂಡು ಸುಮ್ನಿರ ಕಾಯ್ತದ? ಟೈಮ್ ನೋಡ್ಕೊಂಡು ಯಂಗಾರ ಮಾಡಿ ಮನೆಯಿಂದ ಆಚೆ ಕಳಿಸ್ಬಿಡು. ಮನೆಯಿಂದ ಆಚೆ ಕಳಿಸ್ಬಿಡೋದು ಅಷ್ಟೇ ಅಲ್ಲ ಕಾಣ್ಲಾ, ಟೈಮ್ ನೋಡ್ಕೊಂಡಿದ್ದು ಸರಿಯಾದ ಸಮಯದಲ್ಲಿ ಅವನ್ನ ತೆಗೆದೇ ಬಿಡ್ಬೇಕು. ಸ್ನೇಹಿತರು ಹೆಂಡತಿ ಅಂದ್ರೆ ಅತ್ತಿಗೆ ಸಮಾನ, ಅತ್ತಿಗೆ ತಾಯಿ ಸಮಾನ.
ತಾಯಿ ದೇವ್ರ ಸಮಾನ. ನಾನು ನಿಮ್ಮನ್ನ ಆ ದೃಷ್ಟಿಯಲ್ಲಿ ನೋಡ್ತಾ ಇದ್ದೀನಿ, ಪೂಜಿಸ್ತಾ ಇದ್ದೀನಿ. ನಾನು ನಿಮ್ಮ ಹತ್ರ ಯಾತಕ್ಕೋಸ್ಕರ ಇಷ್ಟೊಂದು ಸಲಗಿದ್ದೀನಿ ಗೊತ್ತಾ? ಒಂಟಿಯಾಗಿದ್ದ ನನಗೆ ನಿಮ್ಮ ಗಂಡ ಆಶ್ರಯ ಕೊಟ್ಟು ಅನ್ನ ಹಾಕಿದ್ದಾರೆ. ಉಪ್ಪತ್ತಿನ ಮನೆಗೆ ದ್ರೋಹ ಬಗ್ಗೆಯವನಲ್ಲ ನಾನು, ದಯವಿಟ್ಟು ಕ್ಷಮಿಸ್ಬಿಡಿ. ನನ್ನ ಮಾತು ಕೇಳಿ ಬಿಡಿ, ನನ್ನ ಮಾತು ಕೇಳಿ ಬಿಡಿ 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 ಮೇಡಮ್ ಪ್ಲೀಸ್, ದಯವಿಟ್ಟು ಕೈ ಮುಗಿತೀನಿ. ಬೇಡ ಬೇಡ ಬೇಡ. ವಯಸ್ಸಿದೆ, ಕರೆಕ್ಟ್ ಇರೋ ಕನಸುಗಳಿವೆ, ಆಸೆ ಆಕಾಂಕ್ಷೆಗಳು, ಸುಖಾನ ಬಯಸೋದು ಸೃಷ್ಟಿ ನಿಯಮ. ಅದಕ್ಕೆ ಮತ್ತೊಂದು ಮಾಡ್ಕೊಂಬಿಡು. ಅಲ್ಲಯ್ಯ, ನೀನು ನನ್ನ ಬೆಸ್ಟ್ ಫ್ರೆಂಡು, ಜೊತೆಗೆ ಬೆಸ್ಟ್ ಸರ್ಜನ್ನು ಕೂಡ. ಬೇರೆಯವ್ರು ಯಾಕೋ ನಾನು ಚೆಕ್ ಮಾಡಬೇಕು? ನೋಡು, ಅಮೆರಿಕದಿಂದ ನನ್ನ ಫ್ರೆಂಡು ಸ್ಪೆಷಲ್ ಟ್ರೈನಿಂಗ್ ತಗೊಂಡು ಇಲ್ಲಿಗೆ ಬರ್ತಿದ್ದಾನೆ. ಅವನು ನಿನ್ನಷ್ಟೇ ಒಳ್ಳೆ ಸ್ನೇಹಿತ, ಅವನ ಹತ್ರ ಚೆಕ್ ಮಾಡಿಸ್ಕೊಂಡ್ರೆ ಒಳ್ಳೇದಲ್ವಾ? ಅಯ್ಯೋ, ನನ್ನ ಹೆಂಡತಿ ವಿಷಯ ನಿಂಗೆ ಗೊತ್ತೇ ಇದೆಯಲ್ಲ, ನಾಳೆ ಬರ್ತೀನಿ ಅಂತ ಫೋನ್ ಮಾಡಿದ್ರಾಗಲ್ವಾ? ಓಕೆ ಓಕೆ. ಏಯ್, ನಿನ್ನೆ ರಾತ್ರಿ ಯಾಕೆ ಅಂತ ಕೆಲಸ ಮಾಡಿದೆ? ಅದೂ ಇಲ್ಲ ಇದೂ ಇಲ್ಲ, ನಿನ್ನ ಫೋನ್ ಈಗ ಬರುತ್ತೆ ಆಗ ಬರುತ್ತೆ ಅಂತ ಎಷ್ಟೊತ್ತು ಕಾದು ಕಾದು ನಂಗೆ ಬೇಜಾರಾಯ್ತು ಗೊತ್ತಾ? ಅಷ್ಟೇನಾ? ಮತ್ತೆ ಏನಾದ್ರೂ ಇದೆಯಾ? ಇದೆ, ಬಂದ್ಮೇಲೆ ಹೇಳ್ತೀನಿ. ಇವತ್ ಸಾಯಂಕಾಲ ಬರ್ತೀರಾ ಅಲ್ವಾ? ಸಾರಿ ಕಣೆ, ನಾಳೆ ಬರ್ತೀನಿ. ಅಂದ್ರೆ ಇವತ್ ಬರಲ್ವಾ? ಅಬ್ಬಬ್ಬಬ್ಬ, ಆ ಭಯಾನ ಭೂತ ನಿನ್ನಿಂದ ಯಾವಾಗ ದೂರ ಆಗುತ್ತೋ ಏನೋ. ಅದಿರ್ಲಿ, ನಾಳೆ ಅಮೆರಿಕದಿಂದ ಸ್ಪೆಷಲಿಸ್ಟ್ ಬರ್ತಾ ಇದಾರೆ, ಅವ್ರ ಹತ್ರ ಚೆಕಪ್ ಮಾಡಿಸ್ಕೊಂಡು ತಕ್ಷಣ ಬಂದ್ಬಿಡ್ತೀನಿ. ಆಯ್ತುರಿ. ಇತ್ತೀಚೆಗೆ ನೀವ್ ಯಾಕೋ ಒಂಥರ ಆಡ್ತಿದ್ದೀರಾ? ಜ್ಯೋತಿ, ಇಲ್ಲ ಇಲ್ಲ, ಹ್ಮ್
ಮುಚ್ಕೊಳ ಕಣ್ಣ. ಆಗಲ್ಲ. ಯಾಕೆ ಸರ್? ಮೂರು ದಿವಸದಿಂದ ನನ್ನ ಕಣ್ಣಿಗೆ ಕ್ಲಿಪ್ ಹಾಕ್ಬಿಟ್ಟಿದ್ರಲ್ಲ, ಈಗ ಕಣ್ಣು ಮುಚ್ಚಿದ್ರೆ ನಂಗೆ ಕನ್ಸು ಬಿದ್ದು ಬಿಡುತ್ತೆ ಸರ್. ಅದಕ್ಕೆ ಹೊಸ ಆಟ ಮುಂಚೆಲ್ಲ ಕಣ್ಣು ಬಿಟ್ರೆ ಕನ್ಸು ಬಿಡ್ತಾ ಇತ್ತು, ಈಗ ಕಣ್ಣು ಮುಚ್ಕೊಂಡ್ರೆ ಕನ್ಸು ಬಿಡುತ್ತ. ನನ್ನ ಮಗನಿಗೆ ಮುಚ್ಕೊಳ ಕಣ್ಣ. ಆಗಲ್ಲ. ಮುಚ್ಚೋ ಕಣ್ಣ. ಆಗಲ್ಲ. ಮುಚ್ಕೊಳ ಕಣ್ಣ. ಆಗಲ್ಲ. ದಯವಿಟ್ಟು ಮುಚ್ಕೊಳ ಕಣ್ಣ. ಆಗಲ್ಲ. ಮುಚ್ಕೊಳಪ್ಪ. ಆಗಲ್ಲಪ್ಪ. ಏನಯ್ಯ ನಿಂದು ಗೋಳು ಇಷ್ಟೊತ್ತಿನಲ್ಲಿ ಇಲ್ಲಿ ಕರ್ಕೊಂಬಂದು ಯಾಕೆ ಸತಾಯಿಸ್ತಾ ಇದ್ಯಾ? ಯಾಕಯ್ಯ ನನ್ಗೆ ಹಿಂಗ್ ಸತಾಯಿಸ್ತಾ ಇದ್ಯಾ? ಯಾವ ಜನ್ಮದ ಕರ್ಮನಯ್ಯ? ನನ್ನ ಹೆಂಡತಿ ನನ್ಗೆ ಬಿಟ್ಕೊಡ್ಬಿಡಯ್ಯ. ಬಿಟ್ಕೊಡ್ತೀನಪ್ಪ. ನಾನ್ ಮಾಡುದ್ ನೀನ್ ಮಾಡು. ಈಗ ನಿನ್ ಹೆಂಡತಿ ನನ್ನ ಮೆಚ್ಕೊಂಡಿದ್ಯಾ? ಬುದ್ಧಿವಂತಿಕೆಗೆ ಅದ್ರ ನಿನ್ಗೆಲ್ಲ ಬಿಟ್ಕೊಟ್ಬಿಡ್ತೀನಿ. ಆಯ್ತು, ಗೆದ್ದು ಬಿಡ್ತೀನಿ. ಹೋದ್ ಸಲಿನ ಇದೇ ಹೇಳ್ದಲ್ಲಪ್ಪ. ಹೌದಾ? ಅಷ್ಟೇದಾ? ಚಾಲೆ ಚಾಲೆ. ಓಕೆ. ಎಲ್ಲದ್ನಪ್ಪ ಅಣ್ಣ? ಇಲ್ಲಿದ್ಯಾ? ಇಲ್ಲೇ ಇದ್ದೀನಿ. ಈಗ ನಾನು ಇಲ್ಲಿ ಏನ್ ಮಾಡ್ತೀನಿ ಅದನ್ನ ನೀನ್ ಮಾಡ್ಬೇಕು. ಅಷ್ಟೇನಾ? ಅಷ್ಟೇನೆ. ರೆಡಿ? ರೆಡಿ. ಓಕೆ ಸ್ಟಾರ್ಟ್.
ಸಿಗ್ನ ಸಿಕ್ಕದ ಯಾರು ಕನಸುಗಳು ಕರಗ್ತಾ ಇದೆ. ಹೇಳು ರಾಹುಲ್, ನಿನ್ನ ಮನಸ್ಸನ್ನ ಒಂದೇ ಒಂದ್ಸಲ ಕೇಳ್ಕೊ. ನೀನ್ ಮಾಡ್ತಾ ಇರೋದು ಸರಿನಾ? ಹೇಳು ರಾಹುಲ್, ನೀನ್ ಮಾಡ್ತಾ ಇರೋದು ಸರಿನಾ? ನೀನ್ ಮಾಡ್ತಾ ಇರೋದು ಸರಿನಾ? ನೀನ್ ಮಾಡ್ತಾ ಇರೋದು ಸರಿನಾ? ಪೊಲೀಸ್ನವ್ರ ಕೈಗೆ ಸಿಗಾಕೊಳ್ತಾರೆ ನೀನು. ಈಗ ಏಳು ಕೊಲೆ ಮಾಡಿದ್ರೆ ರೆಡ್ ಹ್ಯಾಂಡ್ ಸಿಗಾಕೋತೀಯ. ಏನಾದ್ರು ಪ್ಲಾನ್ ಮಾಡು. ನನಗೆ ಯಾಕೋ ಸ್ವಲ್ಪ ತಲೆ ನೋಡ್ತಾ ಇದೆ. ಹೋಗಿ ಸ್ವಲ್ಪ ಟೀ ಮಾಡ್ಕೊಂಡು ಬರ್ತೀಯ? ಓಯ್, ಏನು ಯೋಚನೆ ಮಾಡ್ತಾ ಇದೀಯ? ಏನು ಇಲ್ಲ. ಓಕೆ, ಒಂದು ನಿಮಿಷ ಮಾಡ್ಕೊಂಡು ಬರ್ತೀನಿ. ಜ್ಯೋತಿ, ನಮ್ ಡಿಪಾರ್ಟ್ಮೆಂಟ್ ಇರೋದೆ ಕ್ರಿಟಿಕಲ್ ಪೊಸಿಷನ್ ಫೇಸಕ್ಕೆ. ಕರೆಕ್ಟ್, ಐ ವಿಲ್ ಬಿ ದೇರ್ ಇನ್ ಎನಿ ಮೂಮೆಂಟ್. ಕ್ಯಾನ್ ಜ್ಯೋತಿ ಫ್ರಮ್ ಕ್ರೈಮ್ ಬ್ರಾಂಚ್. ನಿನ್ನ ನೀನೇನೇ ಅನ್ಕೊಂಡಿದ್ಯಾ? ನೀನ್ ಕಾಕಿ ಬಟ್ಟೆ ಹಾಕೊಂಡ್ರು ಅಷ್ಟೇ, ಕಾರಿ ಬಟ್ಟೆ ತೊಟ್ಕೊಂಡ್ರು ಅಷ್ಟೇ, ಹೆಣ್ಣೆ ಹೆಣ್ಣೆ ಗಂಡ ಅದಕ್ಕೆ ಸಾಧ್ಯನೇ ಇಲ್ಲ. ಯಾವತ್ತು ನಿನ್ನ ವಯಸ್ಸಾದ ಮುದುಕನ್ ಬಿಟ್ಟು ನನ್ನ ಹಿಂದೆ ಓಡ್ ಬಂದೋ, ಅವತ್ತೇ ಅನುಮಾನನ ಸುಳಿವೋ ನನ್ನ ಮನಸ್ಸಲ್ಲಿ ಸುಳಿಯಕ್ಕೆ ಶುರು ಆಯ್ತು. ಅಕ್ಕ ಭಾವನ ಕಟ್ಟಕತೆನ ಸತ್ಯದ ತಲೆ ಮೇಲೆ ಹೊಡೆದಂಗೆ ಯಾವತ್ತಿನ ಹೇಳ್ದೋ
ಆ ಅನುಮಾನ ಹೆಮ್ಮರವಾಗ ಇಟ್ಸ್ ಓಕೆ. ಸಿನಿಮಾದಲ್ಲಿ ಆಕ್ಟ್ ಮಾಡೋರು ನೋಡಿದ್ವಿ, ಆದ್ರೆ ನಿಜ ಜೀವನದಲ್ಲಿ ಆಕ್ಟ್ ಮಾಡೋ ನಿನ್ನಂತ ಫ್ಯಾಂಟಾಸ್ಟಿಕ್ ಆರ್ಟಿಸ್ಟ್ನ ಇವತ್ತೇ ನಾನು ನೋಡಿದ್ದೆ. ನೀನ್ ಆಡ್ತಿರೋ ನಾಟಕಕ್ಕೆ ಕೊನೆನೇ ಇಲ್ಲ ಅಂತ ನೀನ್ ಅನ್ಕೊಂಡಿದ್ದೆ, ಆದ್ರೆ ನಿನಗ್ ಗೊತ್ತಿಲ್ದೇನೆ ಆ ನಾಟಕದ ಕೊನೆ ಪರದ ಎಳೆಯ ರೂಟ್ನ ನೀನೇ ತೋರಿಸ್ಕೊಟ್ಟೆ. ಅಲ್ಲ, ಕೊಲೆ ಆದ ತಕ್ಷಣ ಕೊಲೆಗಾರ ಯಾತಕ್ಕೋಸ್ಕರ ಕೊಲೆ ಮಾಡ್ದ ಅಂತ ಹಿಂದೆ ಮುಂದೆ ಯೋಚನೆ ಮಾಡಿದೆ. ಕೊಲೆಗಾರನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಿರೋ ನಿನಗೇ ಅಷ್ಟು ಬುದ್ಧಿ ಇರಬೇಕಾದ್ರೆ ಒಂದು ಕ್ಲೂನು ಕೊಡದೆ ಮೂರು ಕೊಲೆ ಮಾಡಿರೋ ನನಗೆಷ್ಟು ಇರಬೇಕು. ಏನ್ ಹುಚ್ಚಿಂತರ ನಗ್ತಾ ಇದೀನಿ ಅಂತ ಯೋಚನೆ ಮಾಡ್ತಾ ಇರ್ದ? ನಗ್ಲೇಬೇಕು ಸರ್, ನಗ್ಲೇಬೇಕು. ಯಾಕೆಂದ್ರೆ ನಾನೇನು ತಪ್ಪು ಮಾಡಿಲ್ಲ, ಆದ್ರೂ ನಿಮ್ ಮುಂದೆ ಅಪರಾಧಿಯಾಗಿ ನಿಂತಿದ್ದೀನಲ್ಲ. ಅದಕ್ಕೆ ಸರ್, ಒಂದು ಹೆಣ್ಣಿನ ಮೇಲೆ ನನಗಿದ್ದ ಭಾವನೆ, ನನ್ನ ಅಕ್ಕ ತಂಗಿ ತಾಯಿ ಪ್ರೀತಿ, ನನ್ನ ದುರದೃಷ್ಟ, ಅವರೆಲ್ಲರೂ ಕಳ್ಕೊಬಿಟ್ಟೆ. ಅವತ್ತಿಂದ ಯಾವುದೇ ಹೆಣ್ಣನ್ನು ನೋಡಿದ್ರು ಆ ಪ್ರೀತಿನ ನಾನು ಅವರಲ್ಲಿ ಕಾಣ್ತಾ ಇದ್ದೆ ಸರ್, ಅವರಲ್ಲಿ ಕಾಣ್ತಾ ಇದ್ದೆ. ಒಂದು ಹೆಣ್ಣನ್ನ ನಿಸರ್ಗ ಕೊಳಿಸ್ತಾನೆ ಅಂತ ನಿಸರ್ಗ ಪ್ರೇಮಿ ಸರ್ ನಾನು, ನಿಸರ್ಗ ಪ್ರೇಮಿ. ಹೆಣ್ಣಿನ ಮಾನಕ್ಕೆ ಗಂಡು ಕೈ ಹಾಕಿದ್ರೆ ಅವನ ನೀಚ ಅಂತಾರೆ, ಅದೇ ಹೆಣ್ಣು ಒಬ್ಬ ಗಂಡಿನ ಮಾನಕ್ಕೆ ಕೈ ಹಾಕಿದ್ರೆ ಆ ಕೇಸನ್ನ ವಜಾ ಮಾಡ್ಬಿಡ್ತಾನೆ. ಒಂದು ಹೆಣ್ಣನ್ನೆಲ್ಲಿ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ಇರ್ತಾರೆ ಅಂತ ನಂಬ್ದವನು ಸರ್ ನಾನು, ನಂಬ್ದವನು. ಆದ್ರೆ ಕೆಲವು ಹೆಂಗಸರು ಅವ್ರ ಸ್ವಾರ್ಥಕ್ಕೋಸ್ಕರ, ಅವ್ರ ಆಸೆ ಈಡೇರಿಸ್ಕೊಳ್ಳೋಕ್ಕೋಸ್ಕರ ಬೇರೆ ಗಂಡಸನ್ನು ಇಷ್ಟಪಡ್ತಾರೆ. ಅವ್ರು ಒಪ್ಪದೆ ಅವರಲ್ಲಿರೋ ಯೌವನನ್ನೆಲ್ಲ ಹಿಡ್ತಾರೆ, ಒಪ್ಪದೇ ಇದ್ರೆ ಅವ್ರ ಮಾನನ ಮೂರ್ ಕಾಸಿಗೆ ಹರಾಜಾಗ್ತಾರೆ ಅನ್ನೋದಕ್ಕೆ ಸಾಕ್ಷಿ ನಾನೇ ಸರ್, ಸಾಕ್ಷಿ ನಾನೇ. ಅದಕ್ಕೆ ಹೇಳೋದು, ಸ್ನೇಹಿತನಾಗಿರ್ಬೇಕೆ ಹೊರತು
ಹಿತರಕ್ಷಣೆಗೆ ಅಂತ ಮನೆ ಒಳಗಡೆ ಬಿಟ್ಕೋಬಾರ್ದು. ನೀವು ಒಳ್ಳೆ ಟೈಮಕ್ ಬಂದ್ಬಿಟ್ರಿ, ಇಲ್ಲ ಅಂದಿದ್ರೆ ನನ್ ಗದ್ದೆ. ದಯವಿಟ್ಟು ನನ್ನ ಮಾತು ಕೇಳಿ. ನೀಯತ್ ತಿಳಿದಿರೋ ನಿನ್ ಮಾತನ್ನ ನಾನೇನೋ ಕೇಳೋದು? ನೋಡೋ, ಮೊದ್ಲು ಬಂದಾಗ ನಿನ್ನ ನಾ ಸ್ನೇಹಿತ ಅನ್ಕೊಂಡೆ, ಬರ್ತಾ ಬರ್ತಾ ನನ್ನ ಒಡ ಹುಟ್ಟಿದ ತಮ್ಮನಿಗಿಂತ ಹೆಚ್ಚಾಗಿ ನೋಡ್ಕೊಂಡೆ. ಆದ್ರೆ ನೀನೇನ್ ಮಾಡ್ದೆ? ಸಾಕು ದಿವಸ ಉಸಿರಾಡಿದ್ರೆ ವಿಷಾಕಾರ ಉಸಿರು ಒಳ್ಳೆ. ನೀನು ಕಣ್ಣಿಂದ ಕಂಡಿದ್ದನ್ನ ನಮ್ದೇ ಅಂತ ಮೂರ್ಖ ನಾನಲ್ಲ. ಅಯ್ಯೋ, ಇಲ್ಲಿ ನಡೆದಿರೋ ಸತ್ಯನ ನಾನು ಇವ್ರಿಗೆ ಹೆಂಗಪ್ಪ ನಮಿಸ್ತಿದ್ದೇವ್ರೆ? ಛೇ, ನಿನ್ನಂತೊಂದು ಬಾಯಲ್ಲಿ ಆ ದೇವ್ರ ನೆನ್ಸ್ಬೇಡ. ಯಾಕೆಂದ್ರೆ ಆ ದೇವ್ರು ಕುಲ್ಗೆಟ್ ಹೋಗ್ತಾನೆ. ನಿನ್ನಂತೊಂದು ಬದುಕಿದ್ರೆ ಅದೆಷ್ಟು ಸಂಸಾರಗಳು ಸರ್ವನಾಶ ಆಗುತ್ತೋ ಗೊತ್ತಿಲ್ಲ. ಸರ್, ನನ್ನ ಹೆತ್ತ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಿಮ್ಮ ನಂಬಿಕೆಗೆ ನಾನು ದ್ರೋಹ ಪಡ್ತಿಲ್ಲ ಸರ್. ದಯವಿಟ್ಟು ನನ್ನ ನಂಬಿ. ನಿನ್ನನ್ನು ಸಾಯಿಸಿದ್ರೆ ನನಗೆ ಪಾಪ ಬರುತ್ತೆ. ನಿನ್ನ ಪೊಲೀಸು ಕೊಟ್ಟು ಕಲ್ಲಿಗೆರತೆ ಬಿಡಲ್ಲ. ಸರ್ ನಿಂತ್ಕೊಳ್ಳಿ. ಯಾಕೆ ಬಂದೆ ನೋಡಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ದಯವಿಟ್ಟು ನನ್ನ ನಂಬಿ ಸರ್. ಇದರಲ್ಲಿ ನನ್ನ ತಪ್ಪೇನಿಲ್ಲ, ನನ್ನ ಮಾತು ನಂಬಿ ಸರ್. ನಿಮ್ಮ ಕಾಲಿಡ್ಕೋತೀನಿ ಸರ್. ಸರ್ 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 ನೋಡಿ, ನಿಮ್ಮನ್ನ ಹೋಗ್ಬಿಡಲ್ಲ, ನಿಮ್ಮನ್ನ ಹೋಗ್ಬಿಡಲ್ಲ. ಏನೋ ಮಾಡ್ತೀಯಾ, ನನ್ನ ತಾಳ್ಮೆ ಪರಿಚಯ ಮಾಡ್ಬಿಡಿ. ಐ ಶೂಟ್ ಮಾಡ್ಬಿಡ್ತೀನಿ, ಶೂಟ್ ಮಾಡ್ತೀರಾ? ಹಣೆ ಬರ ಬರೆದು ನಮ್ಮನ್ನ ಪಾತ್ರಧಾರಿಗಳ ಆಡಿಸ್ತಾ ಇರೋ ಆ ಬ್ರಹ್ಮನ್ ತಪ್ಪ. ನನ್ನ ವಿಷಯದಲ್ಲಿ ನಾನ್ ಕರೆಕ್ಟು, ಹಾಗೆ ಅಪರಾಧ ಹಿಡಿಯೋದಕ್ಕೆ ಅಂತಾನೆ ಕರ್ತವ್ಯ ಮಾಡ್ತಿರೋ. ನಿಮ್ ವಿಷಯದಲ್ಲಿ ನೀವು ಪರ್ಫೆಕ್ಟ್ ಸರ್. ಅವ್ರವ್ರ ದೇಶಕ್ಕೆ ದೇಶ ಸೇವೆ ಮಾಡೋದಕ್ಕೆ ಅಂತಾನೆ ಪಣ ತೊಟ್ಟರು ಸೈನಿಕರು. ಅವ್ರವ್ರ ದೇಶಕ್ಕೆ ದೇಶ ಪ್ರೇಮಿಗಳೇ ಸರ್. ಆದರೆ ಬೇರೆ ದೇಶಕ್ಕೆ ದೇಶ ದ್ರೋಹಿಗಳಲ್ವ ಸರ್. ಹಾಗೇನೆ ನಾನು ನೀವು, ಐ ಮೀನ್ ನನ್ನ ಪಾಲಿಗೆ ನಾನು ನಾಯಕ, ನಿಮ್ಮ ದೃಷ್ಟಿಯಲ್ಲಿ ನಾನು ಖಳನಾಯಕ. ಬಟ್ ಐ ಡೋಂಟ್ ಕೇರ್.
ಯಾಕೆಂದ್ರೆ ನಾನೇನು ತಪ್ಪಾಡಿಲ್ಲ. ಹಾ, ಅಂದಮೇಲೆ ನಾನ್ಯಾಕೆ ನಿಮ್ಗೆ ಸರೆಂಡರ್ ಆಗ್ಬೇಕು, ಕೋರ್ಟಿಗೆ ಬರಬೇಕು, ತಲೆ ತಗ್ಸ್ಬೇಕು? ಅದಕ್ಕಿಂತ ತಲೆ ತೆಕ್ಕೊಳ್ಳದೆ ಎಷ್ಟೋ ವಾಸಿ. ಅಫ್ಕೋರ್ಸ್ ನಿಮ್ಗೆ ನಂಬಿಕೆ ಬರ್ತಲ್ಲ ಅಲ್ಲ, ಯಾಕೆಂದ್ರೆ ಇವ್ರು ಯಾರು ಮಾಡಿಲ್ಲ, ನಾನ್ ಮಾಡ್ತೀನಿ. ಐ ವಿಲ್ ಡೂ ಇಟ್, ಐ ವಿಲ್ ಡೂ ಇಟ್, ಐ ವಿಲ್ ಪ್ರೂವ್ ಇಟ್. ಹುಟ್ಟು ಸಾವಿನ ನಡುವಲ್ಲೇ ಜೀವನ, ನೋವು ನಲಿವಿನ ಸಂಗಮದ ಲೇಪನ, ಭೂಮಿಯ ಈ ಜೀವನ ತೋತಾದ ಧಾರಣ.